ಹೀಗೆ ಈ ಭಕ್ತರು ಉದ್ಘೋಷಿಸುವ ಈ ಮಹಾಮಂತ್ರ ಹಿಂದೂ ಮುಸ್ಲಿಮರ ಐಕ್ಯತೆಯ ಮಹಾಮಂತ್ರ. ಜಗತ್ತಿನೊಳಗೆ ಆ ದೇವರು ಜಾತಿ ಅನ್ನೋದನ್ನು ಸೃಷ್ಟಿ ಮಾಡಿ ಕಳಿಸಿಲ್ಲ, ಜಾತಿ ಅನ್ನೋದನ್ನು ನಾವು ಮಾಡಿಕೊಂಡಿದ್ದೇವೆ. ಜಾತಿ ಅನ್ನುವುದು ಇರುವುದಾದರೆ ಎರಡೇ ಜಾತಿ, ಒಂದು ಗಂಡು ಜಾತಿ, ಇನ್ನೊಂದು ಹೆಣ್ಣು ಜಾತಿ. ಬ್ರಾಹ್ಮಣ ಮೂರ್ತಿ ಕೋ ಪೂಜಿತ ಹೈ, ಮುಸಲ್ಮಾನ್ ಸಂಗೆ ಅಸ್ವತ್ ಪರ್ ಫಿದಾ ಹೈ, ಹರ್ ಏಕ್ ಶಹಿ ಮೇ ಜಮೀಲೆ ಕಿ ಬಿರಿಯಾ ಹೈ, ಅಹೀದಾ ಹೋ ತೋ ಪತ್ಥರ್ ಬಿ ಖುದಾ ಹೈ ಎಂದು ಹಿಂದೂ ಮುಸ್ಲಿಮರ ಬಾಂಧವ್ಯ ಬೆಸೆದ ಮಹಾಮಹಿಮನ ಚರಿತ್ರೆಯೇ ಶ್ರೀ ಗುರು ಮೌನೇಶ್ವರ ಮಹಿಮೆ. ಯಾರೋ ಸಾಧುಗಳು ಬಂದಾರೆ, ಭಿಕ್ಷಾ ನೀಡಮ್ಮ. ಹೂ ಅತ್ತೆ, ಬಂದೆ. ಶೇಷು, ಶೇಷು, ನನ್ನ ಅಂಗಿಯಲ್ಲಿಟ್ಟಿದಿ. ತಡೀರಿ, ಯಾರೋ ಸಾಧುಗಳು ಬಂದಾರ, ಭಿಕ್ಷೆ ನೀಡಿ ಬರ್ತೀನಿ. ನಾನ ಹುಡುಕೋತೀನಿ. ಮಾತಾಯಿ, ಭಿಕ್ಷೆ ನಡೆಸಿಕೊಳ್ಳುವ ಮೊದಲು ಒಂದು ಪ್ರಶ್ನೆ ಕೇಳಿದರೆ ಬೇಸರವಿಲ್ಲ ತಾನೇ? ನಾನು ಎಲ್ಲರ ಮನೆಯ ಮುಂದೆ ನಿಂತು ಭಿಕ್ಷೆ ಬೇಡಿದೆ. ಎಲ್ಲರ ಮನೆಯ ಮುಂದಿನ ರಂಗೋಲಿ ಮಾಸಿದೆ, ಆದರೆ ನಿಮ್ಮ ಮನೆಯ ಮುಂದಿನ ರಂಗೋಲಿ ಮಾಸಿಲ್ಲ. ಅಂದವಾಗಿ, ಚಂದವಾಗಿ, ಆನಂದವಾಗಿದೆಯಲ್ಲ. ಏಕೆ ತಾಯಿ ಮೌನ? ಎಲ್ಲ ಮುತ್ತೈದೆಯರ ಮನೆಯಲ್ಲಿ ಮುತ್ತಿನಂತ ಮಕ್ಕಳಿದ್ದಾರೆ. ಆಟ ಹುಡುಗಾಟದಲ್ಲಿ ಕುಣಿದು ಕುಪ್ಪಳಿಸುವ ಹುಡುಗರು ರಂಗೋಲಿಯ ಅಂದ ಕೆಡಿಸಿದ್ದಾರೆ. ಆದರೆ ನನಗೆ ಮಕ್ಕಳಿಲ್ಲ, ಹೀಗಾಗಿ. ಕ್ಷಮಿಸು ತಾಯಿ, ನಾನು ಮಕ್ಕಳಿಲ್ಲದವರ ಮನೆಯ ಭಿಕ್ಷೆಯನ್ನು ಸ್ವೀಕರಿಸುವುದಿಲ್ಲ. ಸ್ವಾಮಿ, ಸ್ವಾಮಿ, ಶೇಷು ಸಮಾಧಾನ ಮಾಡ್ಕೊ. ನಾನು ಕೇಳಿದೆ ಸಾಧುಗಳು ಹಂಗ. ಅಲ್ಲರಿ, 12 ವರ್ಷ ಆತು.
ಆದಿಲಿಂಗೇಶ್ವರನ ಭಕ್ತಿಯಿಂದ ಬೇಡಿಕೊಂಡ್ರು, ಮಕ್ಕಳ ಭಾಗ್ಯ ನೀಡಲಿಲ್ಲ. ಇದ್ರಾಗ ನಮ್ದೇನು ತಪ್ಪು? 12 ವರ್ಷಕ್ಕೆ ಒಂದು ಪಟ್ಟ ಅಂತಾರ. ಆ ಆದಿಲಿಂಗೇಶ್ವರ ನಮಗೆ ಮಕ್ಕಳ ಭಾಗ್ಯ ಕೊಟ್ಟೆ ಕೊಡ್ತಾನಂತ ನನಗೆ ನಂಬಿಕೆ ಐತಿ. ಓಂ ನಮ ಶಿವಾಯ, 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 ಓಂ ನಮ ಶಿವಾಯ. ಶರಣಸ್ವಾಮಿ. ಬಾ ತಾಯಿ. ಇದು ಮುಂಜಾನೆ ತಾಯಿ. ಅಂಜಬೇಡ ತಾಯಿ, ಇಂದೇಕೆ ಆ ಶಿವ ನನ್ನ ಬಾಯಿಂದ ಆ ರೀತಿ ಮಾತುಗಳನ್ನು ನುಡಿಸಿದ ನನಗೆ ತಿಳಿದಿಲ್ಲ ತಾಯಿ. ಸ್ವಾಮಿ, ಮಕ್ಕಳಿಲ್ಲದ ನನ್ನ ಬದುಕೇ ಕತ್ತಲು. ಕತ್ತಲಿನಿಂದ ಭಿಕ್ಷೆ ಕೊಳ್ಳದವರು ಕತ್ತಲಿಗೆ ಬೆಳಕು ನೀಡಬಲ್ಲ ಮಹಾಮಹಿಮರೇಕಾಗಬಾರದು. ಭಗವಂತನನ್ನೇ ಮಗನಾಗಿ ಪಡೆಯುವ ಮಹಾಮಾತೆಗೆ ಬೆಳಕು ನೀಡಬಲ್ಲ ಶಕ್ತಿ ಈ ಪಾಮರನಿಗೆ ಎಲ್ಲಿದೆ? ಆದರೆ ಕೆಲ ವ್ರತಗಳನ್ನು ಹೇಳಬಲ್ಲೆ ಅಷ್ಟೇ. ಆಗಲಿ ಸ್ವಾಮಿ, ತಾವು ಹೇಳಿದ ವ್ರತವನ್ನು ತಲೆ ಮೇಲೆ ಹೊತ್ತು ಮಾಡುತ್ತೇನೆ. ಆಯಿತು ತಾಯಿ, ಬಾ. ಮೊದಲು ಆದಿಲಿಂಗೇಶ್ವರನಿಗೆ ಪೂಜೆ ಸಲ್ಲಿಸಿ ವ್ರತದ ರೀತಿನೀತಿಗಳನ್ನು ಹೇಳುತ್ತೇನೆ. ಬಾ. ಅರೆ ಶೇಷು, ಇಷ್ಟು ಲಗುನ ಎದ್ದಿ? ಸಾಧುಗಳು ಕಠಿಣ ವ್ರತ ಹೇಳ್ಯಾರನು? ಹೌದ್ರಿ, ಮಡಿ ಹುಡಿಯಿಂದ ವ್ರತದ ಆಚರಣೆ ಮಾಡಬೇಕು. ನನಗನ್ಸಿತ್ತು ಆ ಸಾಧು ಸಾಮಾನ್ಯ ಅಲ್ಲ ಅಂತ. ಯಾವುದೋ ದೇವತಾ ಶಕ್ತಿ ಅವನ ಹತ್ರ ಐತಿ. ಆದ್ರೆ ಇನ್ನೂ ಬೆಳಕ ಹರಿದಿಲ್ಲ. ನೀ ನೋಡಿದ್ರ ಇಷ್ಟು ಲಗುನ? ಆಮೇಲೆ ಹೋಗ್ಬೋದಲ್ಲ. ಇನ್ನೂ ಕತ್ತಲು ಬೇರೆ ಐತಿ. ಅರೆ, ಎಲ್ಲಿ ಹೊರ್ಲಿಕ್ಕಿ ಶೇಷು? ನಂಗೆ ಗೊತ್ತು, ಜಳಕ ಮಾಡಕ್ಕೆ ಹೋಗಿರ್ಬೇಕು. ತನ್ನ ವೃತ್ತಕ್ಕೆ ಯಾವತ್ತೂ ಚ್ಯುತಿ ತರಕ್ಕೆ ಎಲ್ಲಿಕ್ಕಿ. ಕಮಲಮ್ಮ, ಕಮಲಮ್ಮ. ಯಾರದು? ರೊಟ್ಟಿ ಪಡೆಯಕತ್ತೀನಿ, ಒಳಗೆ ಬರ್ರಿ. ನಾನ್ ಬೇ, ಒಂದಿಟ್ಟು ಹಾಲು ಬೇಕಾಗಿತ್ತು, ಅದಕ್ಕೆ ಬಂದಿದ್ದೆ. ಪಾರವೇನೆ, ಕುಂದ್ರ ಬಾ, ಇನ್ನೊಂದೆರಡು ರೊಟ್ಟಿ ಅದಾವು, ಆಟು ಬಡ್ದು ಕೊಡ್ತೀನಿ. ಹ್ಮ್, ಇನ್ನೂ ಎರಡು ರೊಟ್ಟಿ ಅದಾವಾ? ಯಾವಾಗ ನೋಡು ಅವಸರು ಕವು ಹಾಗೆ ಬರ್ತೀಯಲ್ಲ ಕುಂದ್ರು. ಇಲ್ಲ, ಗಡಿಯಾಗ ಹಾಲು ಅದಾವು, ಹಾಕೊಂಡು ಹೋಗು. ಬ್ಯಾಡ್ ಬಿಡವ್ವ, ನೀನೇ ಕೊಡುವಂತಿ. ಕಮಲಮ್ಮ, ಒಂದು ಮಾತು ಹೇಳ್ಯಾ? ಹೇಳಲ್ಲ. ಹಾಲ್ ಕೇಳಾಕ್ ಬಂದಾಕಿ ಹಾಲ ಹಾಲ ಸುರಿ ಹೋದ್ಲಂತ ಅನ್ಬಾರ್ದ್ ಮತ್ತ. ಇದೆಂತ ಮಾತ ಪಾರವ್ವ? ಶೇಷಮ್ಗ 11 ವರ್ಷ ಆತು ಮಕ್ಕಳಾಗಿಲ್ಲ. ನೇಮ ನಿತ್ಯಕ್ಕ ಒಂದಾದಾಕಿ, 12ನೇ ವರ್ಷಕ್ಕ ನೇಮ ನಿತ್ಯ ಭಾಳ ಮಾಡಾಕತ್ತಾಳ. ಹೌದವ್ವ, ನೇಮ ನಿತ್ಯಕ್ಕ ಒಬ್ಬ ಸಾಧುಗಳು ಸಹಿತ ಒಂದಾಗ್ಯಾರ. ನನ್ನ ಬಂಗಾರದಂಥ ಸೊಸಿ ನನ್ನ ಕೈಯಾಗ ಮೊಮ್ಮಗನ ಕೊಡೋದು ಖರೇನ? ಓ ನೋಡು ಪಾರವ್ವ, ಒಂದು ಪಟ್ಟು ಕಳೀತು ಅಂದ್ರೆ ಕೆಟ್ಟದ್ದೆಲ್ಲ ಕರಕಲಾಗಿ ಒಟ್ಟಾಗಿ ಸುಖ ಕೊಡತ್ತ. ಏನಂತೀವಿ? ಮೊನ್ನೆ ನಾ ಆದಿಲಿಂಗೇಶ್ವರ್ ಗುಡಿಗೆ ಪೂಜಾ ಮಾಡಾಕಂತ ಹೋಗಿದ್ದೆ. ಅಲ್ಲಿ ನಿನ್ ಸೊಸಿ ಭಕ್ತಿಯಿಂದ ಸೇವಾ ಮಾಡಾಕತ್ತಿದ್ಲು ಖರೆ. ಆದ್ರ ಯಾಕವ್ವ?
ನಿನ್ನ ಮಾತನ್ಯಾಗ ಅನುಮಾನದ ಅಪ್ಪು ಬರಾಕತ್ತೇನಲ್ಲ. ಹೌದವ್ವ, ನನಗೆ ಕಂಡದ್ದನ್ನ ಹೇಳಾಕತ್ತೇನೆ ನೋಡು. ನೇಮ ನಿತ್ಯ ಸತ್ಯಕ್ಕೆ ದೂರ ಆತು, ಸಾಧುಗಳು ಸಂತರು ಸನೇಕ್ ಬಂದ್ರು ಅಂತೀಯೇನು? ಹಂಗ ಆಗೈತಂತ ಈ ಅಮೃತದ ಮೇಲೆ ಅಣೆಟ್ ಹೇಳೇನು? ಈಗ ವಿಷಯಕ್ಕೆ ಬಾ. ವಿಷಯದೊಳಗ ವಿಷ ಐತೆ ಅನ್ನವ್ವ. ಶೇಷಮ್ಮ ಸಾಧುಗಳು ಹೇಳಿದ ನೇಮ ನಿತ್ಯ ಮಾಡ್ಲಿ, ಆದ್ರ ಆ ಸಾಧುಗಳು ಕೈ ಹಿಡಿದ್ನೆ ಮೈ ಹಿಡಿದ್ನೆ ಯಾಕೆ ಮಾಡ್ತಾರ? ಇದೇನಂತೀಯ ಪಾರವ್ವ? ಕಣ್ಣಾರೆ ನೋಡೇನೆ ಅವ್ವ. ನನಗೆ ಯಾಕೋ ಇದು ಸರಿ ಅನಿಸ್ಲಿಲ್ಲ ಬಿಡ. ನೋಡ್ ಪಾರವ್ವ, ಇದು ನನ್ನ ಮಗ್ಗ ಗೊತ್ತಾತು ಅಂದ್ರೆ ಆಕಿ ತಲಿ ತೆಗೆದು ತೊಲಿ ಕಟ್ತಾನ. ಶೇಷಮ್ಮ, ನಿನ್ನ ಕಠೋರ ವೃತನಿಯಮಕ್ಕೆ ಆ ಆದಿಲಿಂಗೇಶ್ವರ ಪ್ರಸನ್ನನಾಗುವುದರಲ್ಲಿ ಸಂದೇಹವೇ ಇಲ್ಲ. ನೀನು ಲೋಕ ಪೂಜಿಸುವ ಮಗನನ್ನೇ ಪಡೆಯುತ್ತಿ. ಸ್ವಾಮಿ, ನಿಮ್ಮ ಕರುಣೆ ಅಪಾರ. ನನ್ನ ಕರುಣೆಯಲ್ಲ, ಆದಿಲಿಂಗೇಶ್ವರನ ಕರುಣೆ. ಶೇಷಮ್ಮ, ನಾವಿನ್ನು ತೆರಳುತ್ತೇವೆ. ಸ್ವಾಮಿ, ತಮ್ಮ ಅಮೃತ ಆದೇಶದಂತೆ ನಡೆದ ನಮ್ಮ ಬಾಳು ಸುಂದರವಾಗುವುದನ್ನು ಕಾಣದೇ ತೆರಳುವಿರಾ? ಇದು ಆ ಆದಿಲಿಂಗೇಶ್ವರನ ಅಪ್ಪಣೆ ತಾಯಿ. ಅದೂ ಅಲ್ಲದೆ ವಿಧಿಯ ವಿಪರ್ಯಾಸದಿಂದ ನಿನ್ನ ಸುಂದರ ಬಾಳಿಗೆ ಕೊಳ್ಳಿಯಿಡುವ ಪ್ರಸಂಗ ಯಾರಾದರೂ ತಂದೊಡ್ಡಬಹುದೆಂಬ ಅನಿಸಿಕೆ. ಶಿವ ಶಿವ, ಇದೆಂಥ ಮಾತು ಸ್ವಾಮಿ? ನಿಜ ತಾಯಿ, ನಿನ್ನ ಬಾಳು ಸುಂದರವಾಗುವುದನ್ನು ದೂರದಿಂದಲೇ ಕಂಡು ಸಂತೋಷ ಪಡು ಎಂದು ಆ ಭಗವಂತನ ಹೇಳಿಕೆ. ನಿನ್ನ ನಿಯಮ ನಿತ್ಯ ನಿರಂತರವಾಗಿ ಮುಂದುವರೆಯಲಿ. ನೀನು ಬಂಜೆ ಎಂಬ ಪದದಿಂದ ದೂರಾಗಿ ಮಹಾಮಾತೆಯಾಗಿ ಇತಿಹಾಸದ ಪುಟಗಳಲ್ಲಿ ನಿನ್ನ ಹೆಸರು ಜನಜನಿತವಾಗಲಿ. ನಾನಿನ್ನು ಬರುವೆ. ಆತನ ಬಿದ್ದಿಗೆ ಮುಗಿಸ ಬಂದೀನಿ. ಶೇಷು ಇಲ್ಲನ ಬೇ. ವೃತ ವೃತ ವೃತ, ಇನ್ನೇನೈತಕ್ಕೆ ಬಾಳ್ನ್ಯಾಗ? ನಿಯಮ ನಿತ್ಯ ಮಾಡ್ಬೇಕು ಮಗನ, ಆದ್ರ ಅದಕ್ಕೂ ಮಿತಿ ಬೇಕು. 11 ವರ್ಷದ ನಿಯಮಕ್ಕೂ 11 ವರ್ಷದ ನಿಯಮಕ್ಕೂ ಬಾಳ ಪರಕ್ ಆಗ್ಯತ್ ನೋಡಪ್ಪ. ಇದೇನ್ ಮಾತಾಡ್ತೀಯವ್ವ? ನೋಡ್ ಮಗನ, ಆ ಸಾಧು ಬಂದಾಗಿಂದ ಮನಿ ಅನ್ನೋದು ಮಸುನಾಗಿ ತೆಗೀತಿ. ಮಾತು ಎತ್ತಿದ್ರ ಸಾಧುನ ಮುಂದ ಹೋಗಿ ನಿಂತ್ರೆ ಹೆಂಗ? ಇದೇನವ್ವ ನಿನ್ನ ಮಾತನ್ಯಾಗ ಎಂತಾದ ಕೆಟ್ಟರಾಗಿ ಹೊಂಟೈತಲ್ಲ. ಕೆಟ್ಟದ್ ಖರೆ, ಆದ್ರ ಕೊಟ್ಟಿ ಮಾತಲ್ಲ. ಶಶಪ್ಪ, ಸಾಧುಗೂ ನಿನ್ನ ಹೆಂಡ್ತಿಗೂ ನಾಲ್ಗೀಗ ಲಗಾಮ್ ಹಾಕ್ತೀನು. ಇನ್ ಮೇಲ್ ಮಾತು ಮುಂದುವರೆದ್ರ ನೀ ಹಡದಾಕೆ ಅನ್ನೋದನ್ನ ಮರಿಬೇಕಾಗತ್ತ. ಜಗತ್ತಿನ ಗರ್ತೆಯರೆಲ್ಲ ಸರ್ತಿ ಮ್ಯಾಗ ನಿಂತು ತು ನನ್ನ ಹೆಂಡತಿಗೆ ತಮ್ಮ ಗುಣ ಎಲ್ಲ ಧಾರೆ ಇರ್ದಾರ. ಸಿಟ್ಟಿಗೆದ್ದು ಸೊಟ್ಟಗಾಗೋದ್ರಾಗ ಅರ್ಥಿಲ್ಲ. 11 ವರ್ಷ ಸುಮ್ಮನೆ ಇದ್ದಾಕಿ 11 ವರ್ಷದಾಗ ಇಂಥ ಅಪವಾದ ಆಕಿಗೆ ಯಾಕೆ ಕೊಡ್ಲಿ? ವಿಚಾರ ಮಾಡಪ್ಪ. ಯಾಕಪ್ಪ ಮಾತಾಡುವಲ್ಲಿ? ನಿನಗೆ ನಂಬಿಕೆ ಆಗದ ಹೋದ್ರೆ
ನೀನೇ ಹೋಗಿ ಪ್ರತ್ಯಕ್ಷವಾಗಿ ನೋಡಬಹುದು. ಯವ್ವ, ಈ ಮಾತು ಖರೇನ ಆದ್ರ ಅಕ್ಕಿನ ಕಡ್ದು ಹೆಡಗಿ ತುಂಬತೀನಿ, ಮತ್ತ ಸುಳ್ಳಾತಂದ್ರ ಜೊಳ್ಳು ಮಾತಾಡ್ದವ್ರನ್ನ ಕೊಳ್ಳಕ್ ಹೋಯ್ತೀನಿ. ಹುಷಾರ್. ಅಯ್ಯಯ್ಯೋ, ಹಿಡೀರಿ ಅತ್ತೆ ಪ್ರಸಾದ. ಇಲ್ಲಿ ತಗೊಳವ, ಮತ್ತೆ ನಾಳೇನು ವ್ರತ ಐತೇನು? ಹೌದತ್ತೆ, ನಸುಕ್ನ್ಯಾಗ ಹೋಗ್ಬೇಕು. ನಾನ್ ತಾಯಿ ಆಗೋ ಮಠ ಈ ತಾಕ್ಲಾಟ ತಪ್ಪಿದ್ದಲ್ಲ. ಇದು ಆ ಆದಿಲಿಂಗೇಶ್ವರನ ಆಣಿಯಾಗಿಯೂ ಸತ್ಯ. ಪ್ರಸಾದ ತಗೊಳ್ರಿ. ಪರವಾ, ಏ ಪರವಾ, ಏನ್ವಾ ನಿನ್ ಮಗ ರೌದ್ರಾವತಾರನ ತಾಳೇನಲ್ಲ? ಹೌದ್ ಬಿಡು, ನಾನು ಸೊಸಿನೂ ದಾರಿ ತಪ್ಪಾಳ. ಮನಿ ಮಾರು ಬಿಟ್ಟು ಆ ಸಾಧುನ ಹತ್ರ ಹೋಗಿ ಕುಂತ್ರ ಹೆಂಗ್ ಹೇಳು? ಆಗದು ಒಮ್ಮೆ ಆಗತ್ತ. ಅದನ್ ಹೇಳಕಂತ ನಿಮ್ ಮನಿಗ್ ಬರಾಕತ್ತಿದ್ದೆ. ನಿಮ್ ಮನ್ಯಾಗೇನೋ ರಾಧಾಂತ ನಡೆದಿತ್ತು. ಅದೇನ ಅಂತ ವಿಷಯ? ಆ ಸಾಧು ಊರ್ ಬಿಟ್ಟ ಹೋಗ್ಯಾನಂತ. ಇನ್ನೆಲ್ ನಿನ್ ಮಗ ವರಿಗ್ ಹಚ್ಕೊಂಡ ಗದ್ಲ ಎಬ್ಬಿಸ್ತಾನೇನವ? ಇದೇನು ಬಂತ ನನ್ನವ್ವ? ನಮ್ ಮಾತು ಸುಳ್ಳಾತಂದ್ರ ನಾನು ಕುತಿಗ್ಗೆ ಕೊಡ್ಲಿನ ಇಡ್ತಾನ ನನ್ನ ಮಗ. ಹೆಂಗ್ ಮಾಡೋದ ಪರವ್ವ? ಹೆಂಗ್ ಮಾಡೋದು ನನಗೂ ಒಂದೂ ಅರ್ಥ ಆಗವಲ್ತು. ಏನಾದ್ರೂ ಒಂದು ಅಕ್ಕಲು ಹುಡುಕವ, ಇಲ್ಲ ಅಂದ್ರ ನನ್ನ ಮಗನ ಕಣ್ಣಾಗ ನಾನು ಸುಳ್ಳೆ ಹಾಕಿನಿ. ಹಾ, ಹಿಂಗ್ ಮಾಡಿದ್ರ ಹೆಂಗ? ಒಬ್ ಕಳಸಾದುಗ ರೊಕ್ಕ ಕೊಟ್ ಕರ್ಕೊಂಬಂದು ಹಿಂಗೈತಂತ ಛೂ ಬಿಟ್ರ? ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ. ಇವತ್ತಿಗೆ ಏನಂತ ತಿಳ್ಕೊಂಡ ಬಿಡ್ತೀನಿ. ಓಂ ನಮಃ ಶಿವಾಯ. ಓಂ ಶಿವಾಯ. ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ. ಶಿವಾಯ. ಓಂ ನಮಃ ಶಿವಾಯ. ಆ ಶ
ಶೇಷಮ್ಮ, ನಿನ್ನ ನೇಮನಿತ್ಯಗಳಿಗೆ ಆ ಕೈಲಾಸದಲ್ಲಿರುವ ಶಿವನೂ ಸಹಿತ ಬೆಚ್ಚಿಬಿದ್ದು ನಿನ್ನಿಚ್ಛ ತೀರಿಸಲು ಮುಂದಾಗಿದ್ದಾನೆ. ಇನ್ನು ನಿನ್ನ ನೇಮನಿತ್ಯಕ್ಕೆ ಅಂತ್ಯವನ್ನು ಹಾಡು. ಬಾ 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 ಶಿವ ಸಾನ್ನಿಧ್ಯದಲ್ಲಿ. ಬಿಡ್ರಿ ಕೈನ, ನೀವು ಯಾರೋ ಜನೋ, ಒಮ್ಮೆಲೆ ಕೈ ಹಿಡಿಯಾಕತ್ತೀರಲ್ಲ. ಇಲ್ಲೊಬ್ರು ಸಾಧುಗಳಿದ್ರಲ್ಲ, ಅವರು ದೇಶಾಂತರ ಹೋದ್ರು. ಅವರು ನನಗೆ ಹೇಳಿ ಹೋಗಿದ್ದಾರೆ, ಶೇಷಮ್ಮ ಎನ್ನುವ ಶಿವಶರಣೆ ಇಲ್ಲಿಗೆ ಬರ್ತಾಳೆ, ಆಕೆಗೆ ಮಕ್ಕಳ ಭಾಗ್ಯ ನೀಡು ಅಂತ. ಅದಕ್ಕೆ ನಾನು ನೀನು ಆ ದೇವರ ಸಮ್ಮುಖದಲ್ಲಿ. ಹಿಂಗ್ ಮಾತಾಡಕ ನಿಮ್ಗೆ ನಾಚಿಕೆ ಬರುದಿಲ್ಲೇನ್ರಿ? ಬೆಂಕಿ ಕೂಡ ಹುಡುಗಾಟ ಚಲೋ ಅಲ್ಲ, ಸುಟ್ಟು ಹಾದಿರಿ ಜ್ವಾಕಿ. ಮಕ್ಕಳ ಭಾಗ್ಯ ಬೇಕಂತ ಇಷ್ಟು ದಿನ ಒಬ್ಬ ಸಾಧುನ ಜೊತೆ ಸಂಬಂಧ ಇಟ್ಕೊಂಡಾಕಿ ಗರುತಿ ಹೆಂಗಾಗ್ತಾಳ? ಗರುತಿ ಆದ್ರೆ ಬೆಂಕಿ ಅಂತ ಹೆದರ್ಬೇಕು, ಕೈಯಾಳಿಗೆ ಯಾಕೆ ಹೆದರ್ಬೇಕು? ಬಿಡ್ರಿ ಕೈನ, ಸಾಧುಗಳ ದೂರ್ ನಿಂದಿರ್ರಿ, ಅನಾಹುತ ಕೀಡಾದಿರಿ. ಅದೇನಾಗುತ್ತೋ ಹಾಗೇ ಹೋಗ್ಲಿ, ನೀ ಗರ್ತಿನೋ ಗೈಯಾಳಿನೋ ಅನ್ನೋ ಪರೀಕ್ಷೆನಾದ್ರೂ ಗೊತ್ತಾಗ್ಲಿ. ಏ ಬಾರೆ ಬಾರೆ. ಏ ಬಿಡ. ಅಯ್ಯೋ ಅಯ್ಯೋ, ಉರಿ ಹತ್ತೆ ಹತ್ತೆ. ಅಯ್ಯೋ ಉರಿ ಅಯ್ಯೋ ಅಯ್ಯೋ ಅಯ್ಯೋ. ಅತ್ತೆ ಏನಿದೆಲ್ಲ? ನೀನು ನಮ್ಮನೆ ಸೊಸಿ ಅಲ್ಲವಾ? ನಮ್ಮನೆ ಭಾಗ್ಯದೇವತೆ. ಈ ನಿಮ್ಮ ಭಾಗ್ಯದೇವತೆಗೆ ಈ ಮನೆಯ ವಂಶಜ್ಯೋತಿ ಬೆಳಗಿಸುವಂತ ಶಕ್ತಿ ಕೊಡಲಿಲ್ಲ ಆದಿಲಿಂಗೇಶ. ಯವ್ವ, ಯವ್ವ, ನನ್ನ ಹೆಂಡ್ತಿ ಗರತಿ ಅಂತ ತೋರಿಸ್ಬಿಟ್ಲು ನನ್ನವ್ವ, ತೋರಿಸ್ಬಿಟ್ಲು. ನಾ ತಪ್ಪು ಮಾಡಿಬಿಟ್ಟೆ, ತಪ್ಪು ಮಾಡಿಬಿಟ್ಟೆ. ಶೇಷು, ನಾನು ತಪ್ಪು ಕ್ಷಮ ಮಾಡ್ತೀನಿ. ಅಯ್ಯಯ್ಯೋ, ಇದೇನ್ರಿ? ನನ್ನನ್ನು ಯಾವ ನರ್ಕ ಕಳಿಸ್ಬೇಕು ಅಂತ ಮಾಡಿರಿ? ಹೆಂಡತಿ ಕೈ ಮುಗಿತೀರಲ್ಲ. ಮಂದಿ ಮಾತು ಕೇಳಿ ನಿನ್ನ ಮೇಲೆ ಸೌಶ್ಯಪಟ್ಟಿದ್ದೆ. ಇರ್ಲಿ ಬಿಡ್ರಿ, ನೋಡ್ರಿ, ನಾಳೆ ನನ್ನ ವ್ರತದ ಕಟ್ಟ ಕಡೆಯ ದಿನ. ಆ ಆದಿಲಿಂಗೇಶ ನನಗೆ ಮಕ್ಕಳ ಭಾಗ್ಯ ನೀಡದಿದ್ರೆ ನನ್ನ ಭೂಮಿ ಋಣನ ಮುಗಿದು ಹೋಗುತ್ತ. ಹಾಗನ್ಬೇಡ ಶೇಷು, ಹಾಗನ್ಬೇಡ. ಆದಿಲಿಂಗೇಶ ನಿನ್ನ ಭಕ್ತಿಗೆ ಖಂಡಿತ ಫಲ ಕೊಟ್ಟೆ ಕೊಡ್ತಾನ. ಆ ಭಗವಂತ ಈ ಭಕ್ತಿಯ ಕದನ ನಾಳೆನೇ, ಇದು ಖಂಡಿತ. ಶೇಷು, ದೇವ ಆದಿಲಿಂಗೇಶ, ನಾನು 12 ವರ್ಷಗಳ ಕಾಲ ನಿರಂತರವಾಗಿ ಭಕ್ತಿ ಭಾವದಿಂದ ಪೂಜಿಸುತ್ತಿದ್ದೇನೆ. ಈ ಭಕ್ತಳ ಪೂಜೆಯಲ್ಲಿ ಒಂದೇ ರೀತಿಯ ದೋಷವಿಲ್ಲ.
ಆದರೂ ನಿನ್ನಿಂದ ನನಗೆ ಫಲ ಸಿಗಲಿಲ್ಲ. ಅದಕ್ಕಾಗಿ ಇಲ್ಲವಾದರೆ ನನ್ನ ಜೀವವನ್ನೇ ಸ್ವೀಕರಿಸು ತಂದೆ. ಆದಿಲಿಂಗೇಶ, ಶಂಕರ, ಮಹೇಶ್ವರ, ಶೇಷಮ್ಮ, ನೀನು ನಿಜವಾದ ಭಕ್ತೆ. ಆ ಕಾಲಕಾಲೇಶ್ವರನಿಗೂ ಕಾಲವೆಲ್ಲವನ್ನು ಬಿಟ್ಟಿಲ್ಲ. ಯಾವ ಕಾಲಕ್ಕೆ ಏನಾಗಬೇಕೋ ಅದನ್ನು ವಿಧಿ ನಿರ್ಧರಿಸುತ್ತದೆ. ಅದರಂತೆ ನೀನು ತಾಯಿಯಾಗುವ ಯೋಗ ಈಗ ಕೂಡಿ ಬಂದಿದೆ. ನಾನೇ ನಿನ್ನ ಮಗುವಾಗಿ ನಿನ್ನ ಮಡಿಲಲ್ಲಿ ಸೇರುತ್ತೇನೆ. ಸೂರ್ಯ ಚಂದ್ರರಿರುವವರೆಗೆ ನಿನ್ನ ಮನೆತನದ ಕೀರ್ತಿ ಬೆಳಗಲಿ. ಇದು ನಿನಗೆ ಮಂಗಲವಾಗಲಿ. ಎಂತ ಮುದ್ದಾಗೈತೆ ಯವ್ವ ಕೂಸು. ಯವ್ವ ಭಗವಂತ ಕಾಣಿಸಿದ್ದು ಸಾಕ್ಷಾತ್ ಆದಿಲಿಂಗೇಶ್ವರನ ಪ್ರತಿರೂಪನ ಅನ್ಸುತ್ತ. ಒಟ್ಟಿನ್ಯಾಗ ಶೇಷಮ್ಮನ ದೇವ ಚಲೋ ಐತಿ. ಭಗವಂತನ ಮಗನಾಗಿ ಪಡೆಯುವಾಗ ಯಾರಿಗೈತಿ ಹೇಳ್ರಿ? ಹೌದುವ, ಒಂದ ದಿನದಾಗ ಕೂಸು ಮನಿ ಸೇರ್ತು, ಶೇಷಮ್ಮನ ಎದಿ ಹಾಲು ಕುಡಿತು. ಏನ್ ಚಂದ ಐತೆ ಯವ್ವ ಕೂಸು. ಚೆನ್ನಮ್ಮ, ನನಗೇನ್ ನಂಬಕ್ಕಿಲ್ಲ ಬಿಡು. ಹಂಗ್ಯಾಕಂತಿ? ಆದಿಲಿಂಗೇಶ್ವರನ ಪವಾಡಿದು ಇಲ್ಲ ಅಂದ್ರ ನಾಲಿಗಿನ ಕುಯ್ತಾನ. ನೋಡ್ರಿ ಅಯ್ಯನವ್ರ, ಕೂಸಿಗೆ ಏನಂತ ಹೆಸರಿಡೋಣ? ಪತ್ತು ಗಳಿಗೆ ನೇಮ ನಕ್ಷತ್ರ ನೋಡಿದ್ರ ಇವ ಸಾಕ್ಷಾತ್ ಕೈಲಾಸಾಧಿಪತಿ. ಮಹೇಶ್ವರ ಮನೋಹರ ಅಂತ ಮದವಾಗ ನಾಮಕರಣ ಮಾಡಿಬಿಡ್ರಿ. ಅಂದಮೇಲೆ ಮೌನ, ಮೌನಪ್ಪ, ಮೌನೇಶ್ವರ ಅಂತ ಹೆಸರಿಡ್ಬೋದು. ನೋಡ್ರಿ ನೋಡ್ರಿ, ಹೇಳ್ರಿ ಹೇಳ್ರಿ, ಬರ್ರಿ ಬರ್ರಿ. ಹಂಗಲ್ಲ ತಗೋರಿ. ಮೌನ, ಮೌನೇಶ, ಮೌನಪ್ಪಯ್ಯ, ಕುಟ್ಟು ಕುಟ್ಟು ಕುರ್ರೋತಿಯ ಕಂದ ಗುರುರ್ವಿಷ್ಣು ಗುರುರ್ದೇವೋ ಮಹೇಶ್ವರಃ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ.
ಓಂ ನಮ ಶಿವಾಯ ಓಂ ನಮ ಶಿವಾಯ ಓಂ ಎನ್ನುವುದು ಗುಟ್ಟಾದ ಬೀಜಾಕ್ಷರ, ಅದಕ್ಕರ್ಥವು ಗುಟ್ಟಾಗಿಯೇ ಇರುತ್ತದೆ. ಆ ಗುಟ್ಟನ್ನು ಒಡೆದು ಓದಿದವರಿಲ್ಲ ಈ ಜಗತ್ತಿನಲ್ಲಿ. ಗು ಅಂದರೆ ಗುಟ್ಟು, ರು ಎಂದರೆ ರುಜುವಾತು. ಗುಟ್ಟನ್ನು ರುಜುವಾತು ಮಾಡುವವನೇ ಗುರು. ಅಂದ ಮೇಲೆ ಗುರುವೇ ಈ ಗುಟ್ಟನ್ನು ಒಡೆಯಲಾರನೆ. ಏ ವೇದಶಾಸ್ತ್ರ, ತರ್ಕ ವಿತರ್ಕಗಳನ್ನು ಕಲಿತ ಮಹಾಪಂಡಿತ ನಾನು, ನನಗೆ ಎದುರುತ್ತರ ಕೊಡುವೆಯೇನು? ಹಾಗಿದ್ದರೆ ನೀನೇ ಹೇಳು ಓಂ ಎನ್ನುವುದರ ಅರ್ಥವನ್ನು. ಅ ಉ ಮ ಸೇರಿದರೆ ಓಂಕಾರ. ಇಲ್ಲಿ ಬ್ರಹ್ಮ ವಿಷ್ಣು ಮಹೇಶ್ವರರ ಜಯಂಕಾರ. ಸೃಷ್ಟಿ ಸ್ಥಿತಿ ಲಯಗಳ ಮೊದಲು ನಂತರವೂ ಅಮರವಾದದ್ದೇ ಓಂಕಾರ. ಹಾಗಿದ್ದರೆ ನೀನೇ ಹೇಳು ಓಂ ನಮ ಶಿವಾಯ ಈ ಮಂತ್ರದ ಅರ್ಥವನ್ನು. ಶಿವ ಅಂದರೆ ಶುಭಕರ, ಮಂಗಳಕರ, ಸಂತೋಷ ಅಂತ. ಓಂ ನಮ ಶಿವಾಯ ಅಂದರೆ ಓ ಸಂತೋಷವೇ ನಿನಗೆ ನಮಸ್ಕಾರ ಎನ್ನುವುದೇ ಓಂ ನಮ ಶಿವಾಯದ ಅರ್ಥ. ಮೌನೇಶ, ಮಹಾಮಹಿಮ, ನೀನು ಭೂಮಿಗೆ ಬಂದದ್ದು ಕಲಿಯಬೇಕಂದಲ್ಲ, ಮತ್ತೊಬ್ಬರಿಗೆ ಕಲಿಸಲೆಂದು. ಅಂದ ಮೇಲೆ ನಿನಗೆ ವಿದ್ಯೆ ಕಲಿಸುವ ಯೋಗ್ಯತೆ ನನಗಿಲ್ಲ. ನಿನ್ನನ್ನು ಪಡೆದ ಶೇಷಪ್ಪ ಶೇಷಮ್ಮ ಮಹಾಭಾಗ್ಯವಂತರು, ನನ್ನನ್ನು ಕ್ಷಮಿಸು. ಇದೋ ನಿನಗೆ ನನ್ನ ವಂದನೆ. ಬಾಲಕ ಮೌನೇಶ್ವರನಿಗೆ ಉಪನಯನ ವಿಧಿ ನೆರವೇರಿಸುವಾಗ ತಪ್ಪು ತಪ್ಪಾಗಿ ಮಂತ್ರ ಪಠಿಸಿದ ಪುರೋಹಿತನನ್ನು ಮೌನೇಶ ಅವಮಾನಿಸಿ ಪುರೋಹಿತನ ಕೆಂಗಣ್ಣಿಗೆ ಗುರಿಯಾಗುತ್ತಾನೆ. ಕಾಯ್ದ ಎಣ್ಣೆಯಿಂದ ಮೌನೇಶನ ನಾಲಿಗೆ ಸುಟ್ಟ ಪುರೋಹಿತ ತಾನು ಮೈಯೆಲ್ಲ ಉರಿಯಿಂದ ಗೋಳಿಡುತ್ತಿರುವಾಗ ಮೌನೇಶನ ಬಾಯಿಯುಗುಳಿನಿಂದ ಅಭಿಷಿಕ್ತನಾಗಿ ಗುಣ ಹೊಂದುತ್ತಾನೆ. ಮಂತ್ರಗಳನ್ನು ಅರ್ಥೈಸಿಕೊಂಡು ಉಚ್ಚರಿಸಲು ಮೌನೇಶ ಸಾರುತ್ತಾನೆ. ತಪ್ಪು ಆಟವನ್ನು ಆಡಿದ ಮಾತ್ರಕ್ಕೆ ಚೆಂಡನ್ನು ಒಗೆದು ಪ್ರಾಣವನ್ನು ತೆಗೆದುಕೊಂಡದ್ದು ರಾಜವಂಶಕ್ಕೇನೆ ಸಹಿಸಲಾಗದ ಅವಮಾನ. ಮಹಾಮಂತ್ರಿಗಳೇ, ಅಪ್ಪಣೆ ಮಹಾಪ್ರಭು. ಆ ಉದ್ದಟ ಪುಂಡ ಪೂಕರಿಯಾದ ಬಾಲಕ ಮೌನೇಶನನ್ನು ಎಲ್ಲಿದ್ದರೂ ಅರ್ಧ ಗಳಿಗೆಯಲ್ಲಿ ಹಿಡಿದು ತಂದು ನಮ್ಮೆದುರಿನಲ್ಲಿ ನಿಲ್ಲಿಸಬೇಕು. ಭಟರೆ, ಹಿಂಬಾಲಿಸಿರಿ. ಹನ್ನೆರಡು ದೇವರಿಗೆ ಹರಕೆ ಹೊತ್ತು ಹಾಡಿದ ಈ ಒಡಲನ್ನು ನೀನಿಂದ ಬರೆದು ಮಾಡಿ ಹೋದಿ ಅಕ್ಕಂದ. ಪ್ರಜಾಸತ್ತೆಯಿಂದ ರಾಜ್ಯಭಾರವನ್ನು ನಡೆಸಬೇಕಾಗಿದ್ದ ನಮ್ಮ ವಂಶದ ಕುಡಿ ರಾಜಕುಮಾರನ ಜೀವ ಬಲಿ ತೆಗೆದುಕೊಳ್ಳುವುದಕ್ಕೆ ನಿನಗೆ ಕರುಣೆಯಾದರೂ ಬರಲಿಲ್ಲವೇನೋ. ಸತ್ಯವತಿ, ಯಾವ ಜನ್ಮದ ಪ್ರಾರಬ್ಧದ ಫಲವೋ ತಿಳಿಯದಾಗಿದೆ. ಬಲಾಢ್ಯ ದೇಹವುಳ್ಳ ನಮ್ಮ ಮಗ ಕೇವಲ ಚಂಡಿನೇಟಿಗೆ ಸಾವನ್ನಪ್ಪುವುದು ನನಗೆ ಸೋಜಿಗದ ಸಂಗತಿಯಲ್ಲವೇ? ಇರಲಿ, ಶಾಂತಳಾಗು, ಶಾಂತಳಾಗು. ಇನ್ನೆಲ್ಲಿಯ ಶಾಂತಿ ಮಹಾರಾಜ, ಇನ್ನೆಲ್ಲಿಯ ಶಾಂತಿ? ಹಡಗಳೆಲ್ಲ ಕಿಚ್ಚು ಉರಿದೇಳುತ್ತಿದೆ. ನಮ್ಮ ಕೊಂದ ರಾಜಕುಮಾರನ ಪ್ರಾಣವನ್ನು ಬಲಿ ತೆಗೆದುಕೊಂಡು ನನ್ನ ಕರುಳಿಗೆ ಕತ್ತರಿ ಇಟ್ಟ ಆ ಚಾಂಡಾಲನ ಕೈ ಕಾಲುಗಳನ್ನು ಕತ್ತರಿಸಿ ಹೋಗಿ ಅಳಲಿ ಬಳಲಿ ತೊಳಲಿ ಸತ್ತು ಹೋಗುವಂತೆ ಮಾಡು ಮಹಾದೇವ. ಕ್ಷಮಿಸಬೇಕು ಮಹಾಪ್ರಭು, ಆ ಮೌನೇಶನನ್ನು ಎಲ್ಲೂ ಹುಡುಕಿದರೂ ಅವನ ಸುಳುವೇ ಸಿಗ್ತಾ ಇಲ್ಲ. ಇದರಲ್ಲಿ ಅವನ ತಂದೆ ತಾಯಿಗಳ ಕೈವಾಡವಿರಬೇಕೆಂದು ಕಾಣುತ್ತದೆ. ಅವರನ್ನೇಕೆ ಹಿಡಿದು ತರಲಿಲ್ಲ? ನಮ್ಮ ದೂತರನ್ನು ಅಲ್ಲಿ ಬಿಟ್ಟು ಬಂದಿದ್ದೇನೆ. ಅವರ ಎಡಮುರಿಗೆಗಳನ್ನು ಕಟ್ಟಿ ಹೊಡೆಯುತ್ತಾ ಬಡಿಯುತ್ತಾ ಇಲ್ಲದ ಚಿತ್ರಹಿಂಸೆಗಳನ್ನು ಕೊಟ್ಟು ಅವರನ್ನು ಎಳೆದು ತರುತ್ತಿದ್ದಾರೆ. ಶಬಾಷ್, ಆ ದುಷ್ಟ ಮಗನಿಗೆ ಜನ್ಮ ನೀಡಿದ
ಆ ಘಾತಕ ಮಾತಾ ಪಿತೃಗಳನ್ನು ನಮ್ಮ ರಾಜಕುಮಾರನ ಚಿತೆಯಲ್ಲಿ ಹಾಕಿ ದಹನ ಮಾಡಿಬಿಡಿ. ಅಪ್ಪಣೆ ಮಹಾಪ್ರಭು. ಮಹಾಪ್ರಭು, ಇದ್ದೊಬ್ಬ ರಾಜಕುಮಾರನೇ ಈ ರಾಜಭವನವನ್ನು ಬಿಟ್ಟು ಹೋದ ಮೇಲೆ ಈ ಸುರಪುರ ರಾಜಭವನ ಹಾಳು ಬಿದ್ದ ದೇಗುಲದಂತೆ ನಿರಾಶದಾಯಕವಾಗಿದೆ. ಅಂದ ಮೇಲೆ ಇನ್ನು ಇಲ್ಲಿ ನಮ್ಮದೇನಿದೆ? ನಾವು ಇವನೊಂದಿಗೆ ಸಮಾಧಾನವಾಗಿ ಮಹಾಪ್ರಭು, ಮೌನೇಶ್ನೇ ಬಂದ. ಓಹೋ, ನೀನೇ ಏನು ಮೌನಪ್ಪ? ನನ್ನ ಮಗನ ಸಾವಿಗೆ ಕಾರಣನಾದವನು? ಇಲ್ಲ, ಖಂಡಿತ ಇಲ್ಲ. ನಾವು ಚೆಂಡಿನ ಆಟ ಆಡುತ್ತಿದ್ದದ್ದು ನಿಜ. ಆದರೆ ನಿಮ್ಮ ಮಗ ಅನ್ಯಾಯದ ಆಟವಾಡಿದ. ನನಗೆ ಸಿಟ್ಟು ಬಂದು ಕೊಂಚು ಬಿರುಸಾಗಿ ಚೆಂಡನ್ನು ಆತನತ್ತ ಬಿಸಾಡಿದೆ. ಅಷ್ಟಕ್ಕೆ ಚೆಂಡಿನಿಂದ ಹೊಡೆದ ಮಾತ್ರಕ್ಕೆ ಒಬ್ಬನ ಜೀವ ಹೋಗಲು ಸಾಧ್ಯವೇ ಇಲ್ಲ. ನೀನೇ ಆತನನ್ನು ಹೊಡೆದು ಬಡಿದು ಬಂದಿದ್ದೀಯ. ಈ ಅಪರಾಧಕ್ಕೆ ಶಿಕ್ಷೆ ಖಂಡಿತ. ಮಹಾರಾಜ, ನಾನೇ ಅಪರಾಧಿ ಎಂದು ನಿಮ್ಮ ಮಗ ಹೇಳಿದ್ದದ್ದೇ ನಿಜವಾದರೆ ನಾನು ಯಾವ ಶಿಕ್ಷೆಗೂ ಸಿದ್ಧ. ಸತ್ತವನು ಎದ್ದು ನಿನಗೆ ಸಾಕ್ಷಿ ಹೇಳಬೇಕೆ? ಮಹಾರಾಜ, ನಿಮ್ಮ ಮಗನ ಚಿತೆಯೊಂದಿಗೆ ಇವನನ್ನು ದಹಿಸುವುದೇ ಸರಿ. ಆ ಶಿಕ್ಷೆ ನಾವು ಹೇಳಿದ್ದಾಗಿದೆ. ಶಿಕ್ಷೆ ನಡೆದೇ ಹೋಗಲಿ. ಸಾಕ್ಷಿ ಕೇಳದೆ ಶಿಕ್ಷೆ ನೀಡುವುದು ಅಪರಾಧ. ತಮಗೆ ತಮ್ಮ ಮಗನನ್ನು ಎಬ್ಬಿಸಿ ಕೇಳುವುದು ಸಾಧ್ಯವಾಗದೇ ಹೋದರೆ ನಾನೇ ಆತನನ್ನು ಎಬ್ಬಿಸಿ ಕೇಳುತ್ತೇನೆ. ಇದು ನಡೆಯಲಾರದ್ದು ಮಹಾರಾಜ. ಈ ಬಾಲಕನಿಗೆ ಈ ಒಂದು ಅವಕಾಶವನ್ನು ಕೊಟ್ಟು ನೋಡೋಣ, ಏನನ್ನುವಿರಿ? ಅದು ನಡೆದೇ ಹೋಗಲಿ. ರಾಜಕುಮಾರ, ಹೇಳಪ್ಪ. ಸಾಕ್ಷಿ ಹೇಳದೆ ಸತ್ತು ಹೋದರೆ ಮೋಕ್ಷ ಸಿಗುತ್ತೇನಪ್ಪ? ಹೇಳು ಹೇಳು, ಸಾಕ್ಷಿ ಹೇಳು. ನೀನು ಎದ್ದು ಸಾಕ್ಷಿ ಹೇಳಿದರೆ 100 ವರ್ಷ ಸುಖವಾಗಿ ಬಾಳ್ತೀಯಪ್ಪ. ಕುಮಾರ. ಹೌದು ತಂದೆ, ನಾನು ಅನ್ಯಾಯದ ಆಟವಾಡಿದ್ದೆ. ಮೌನಪ್ಪ ನನ್ನನ್ನು ಚೆಂಡಿನಿಂದ ಹೊಡೆದ. ನಾನು ಸತ್ತು ಬಿದ್ದೆ. ಇದರಲ್ಲಿ ಅವನದೇನು ತಪ್ಪಿಲ್ಲ. ಮಹಾರಾಜ, ನಿಜ, ಸಾಕ್ಷಿ ಕೇಳದೆ ಶಿಕ್ಷೆ ನೀಡಲು ಭಗವಂತನಿಗೂ ಹಕ್ಕಿಲ್ಲ. ನೀನು ಸತ್ಯ ಸಾಕ್ಷಿ ಇಲ್ಲದೆ ಶಿಕ್ಷೆ ನೀಡಬೇಡ. ನಿನ್ನ ರಾಜ್ಯ ಸುಖಮಯವಾಗಿ ಸಾಗುತ್ತದೆ. ಬಾಲಕ ಮೌನೇಶ ಹೀಗೆ ಅನೇಕ ಲೀಲೆಗಳನ್ನು ತೋರುತ್ತಾ ದೊಡ್ಡವನಾಗಿ ಲೋಕಸಂಚಾರ ಮಾಡಿದ. ನಮಃ ಶಿವಾಯ. ಓಂ 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 ನಮಃ ಶಿವಾಯ. ನನಗೂ ಗುರು ಬೇಕು, 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 ನನಗೂ ಗುರು ಬೇಕು. ಎಲ್ಲಿ ಎಲ್ಲಿ ಗುರು, ಎಲ್ಲಿ ಗುರು? ನನಗೂ ಗುರು ಬೇಕು, ನನಗೂ ಗುರು ಬೇಕು. ಗುರು ಎಲ್ಲಿ? ಗುರು ನನಗೂ ಗುರು ಬೇಕು, ನನಗೂ ಗುರು ಬೇಕು, ನನಗೂ ಗುರು ಬೇಕು. ಶರಣು,
ಶರಣು ಗುಂಡಿಗೆ ಬಸವಯ್ಯ ಯತಿಗಳಿಗೆ. ಶರಣು ಶಶಿಧರ, ಗಂಗಾಧರ, ಈಶ್ವರ, ಮಹೇಶ್ವರ, ನಾಗಾಭರಣ, ನಂಜುಂಡೇಶ, ನಮೋನ್ನಮಃ ನಮೋನ್ನಮಃ. ತಂದೆ, ಕೈಲಾಸಾಧಿಪತಿಗೂ ಗುರುವಿನ ಹಂಬಲವೇ. ಗುರುವಿನ ಗುಲಾಮನಾಗುವ ತನಕ ದೊರೆಯದಣ್ಣ ಮುಕುತಿಯಂತ ಶರಣರು ಹಾಡಿದ ಹಾಡು ನನ್ನ ಕಿವಿಯಲ್ಲಿ ಮೊರೆಯತೊಡಗಿತು. ಅದಕ್ಕಾಗಿ ಭಗವಂತನೆಂದು ಪೂಜಿಸಲು ಅಥವಾ ಶಿಷ್ಯನೆಂದು ಗೌರವಿಸಲು? ಗುರು ಶಿಷ್ಯರ ಸಂಬಂಧಕ್ಕಷ್ಟೇ ನನ್ನ ಮಾನ್ಯತೆ. ಹೀಗೋ ಮೌನೇಶ ಬಾಯಿಲಿ. ಅಪ್ಪಣೆ ತಂದೆ. ಮೌನೇಶ, ನಾವು ಸ್ನಾನ ಮಾಡಿ ಈ ನಾಗಾವಿ ಗ್ರಾಮದ ಗ್ರಾಮದೇವತೆಗೆ ಪೂಜೆ ಸಲ್ಲಿಸಿ ಬರುತ್ತೇವೆ. ಈ ಪೆಟ್ಟಿಗೆಯಲ್ಲಿ ಮಹಾನ್ ಗ್ರಂಥಗಳಿವೆ, ನಾವು ಬಂದು ತಿಳಿ ಹೇಳುವವರಿಗೂ ಮುಟ್ಟಬೇಡ. ಆಯಿತು ತಂದೆ. ಮೌನೇಶ, ಹಿಡಿ ಈ ಕೊಡಲಿಯನ್ನು, ನಾವು ಬರುವವರಿಗೂ ಆಶ್ರಮದ ಸುತ್ತ ಸ್ವಚ್ಛ ಮಾಡು. ಮೌನೇಶ, ಈ ಪೆಟ್ಟಿಗೆಯಲ್ಲಿ ಮಹಾನ್ ಗ್ರಂಥಗಳಿವೆ, ನಾವು ಬಂದು ತಿಳಿ ಹೇಳುವವರಿಗೂ ಮುಟ್ಟಬೇಡ. ಈ ಮಂತ್ರವನ್ನು ಜಪಿಸಿದಲ್ಲಿ ಸಕಲ ವಿದ್ಯೆಗಳು ಪ್ರಾಪ್ತವಾಗುವು. ಓಹೋ, ಹೀಗೋ. ಕಟ್ಟಿಗೆ ತಂದೆ, ಉರಿ ಹಚ್ಚೋದು ದೊಡ್ಡದೇನೋ? ಯಾವುದಾದ್ರೂ ಪ್ರಾಣಿನ ಶಿಕಾರಿ ಆಡ್ಕೊಂಡು ಬಾ, ಭಕ್ಷಿಸೋಣ ಅಂತ. ಶಿಕಾರಿ ಬೇಕು? ಎಲ್ಲಿ ಹೋಗೋದು? ಹೋಗು, ಹೊತ್ಕೊಂಡ್ ಬಾ, ಹೋಗು.
ಗುರುವೇ ಗುರುವೇ, ಅದು ಅದು ಕೈಲಾಸಾದೀಶನಿಗೂ ಭಯವೇ? ಅದು ಶಿಷ್ಯನಾದ ಕ್ಷಣದಿಂದ ಇರಬಹುದು. ಗುರುವಾಕ್ಯ ಪರಿಪಾಲನೆ ಮೊದಲ ಪಾಠವಾಗಿತ್ತು, ಅದರ ತಿರಸ್ಕಾರ ಈ ಪಾಠ ಕಲಿಸಿತು. ಮೌನೇಶ ಬಾ. ಮೌನೇಶ, ನೀನು ಜಗದ್ಗುರು. ಜಗದ್ಗುರುವಿಗೆ ಬೋಧಿಸುವ ಮಹಾಪುಣ್ಯ ನನ್ನದು. ಇನ್ನು ಮುಂದೆ ನಾನು ದೇಶ ಸಂಚಾರದಲ್ಲಿ ಮಗ್ನನಾಗಬೇಕೆಂದಿದ್ದೇನೆ ಗುರುಗಳೇ. ಉಮಾಶಂಕರನಿಗೆ ಉಪದೇಶಿಸುವ ಉದ್ಧಟ ನಾನಲ್ಲ, ಮಹಾದೇವನ ಮನಸ್ಸು ಮಾರ್ಗ ಅವನದೇ ಅಲ್ಲವೇ? ಗುರುಗಳೇ, ತಮ್ಮ ನೆನಪಿಗಾಗಿ ಈ ಕೊಡಲಿ ನನ್ನ ಬಳಿ ಇರಬೇಕೆಂದು ನನ್ನ ಬೇಡಿಕೆ. ಈ ಕೊಡಲಿ ನಿನ್ನದೇ. ನಮ್ಮಲ್ಲಿದ್ದ ಕಾಮ, ಕ್ರೋಧ, ಮದ, ಮತ್ಸರ, ಲೋಭ, ಮೋಹಗಳನ್ನು ಕಡಿದು ಹಾಕಲು ನೀನೇ ನೀಡಿದ್ದು. ನನಗೆ ಮೋಕ್ಷ ನೀಡು ನನ್ನಪ್ಪ. ಮೌನಪ್ಪನಿಗೆ ಗುರುವಾದೆ, ದೇವಲೋಕದ ಸಿರಿಯಾದೆ, ಕೋಟಿ ದೇವತೆಗಳ ಕಣ್ಣಾದೆ, ಇದೋ ನಿನಗೆ ಮಂಗಳವಾಗಲಿ. ಧನ್ಯನಾದೆ ನನ್ನಪ್ಪ, ಧನ್ಯನಾದೆ, ಧನ್ಯನಾದೆ ನನ್ನಪ್ಪ, ಧನ್ಯನಾದೆ. ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ. ಓಂ ಹಸಿವು ಊಟಕ್ಕೆ ಲೇಸು, ರಸವು ಕಬ್ಬಿಗೆ ಲೇಸು, ಶಶಿಧರ ಲೇಸು ಆ ಗಗನಕ್ಕೆ, ತೊಟ್ಟಿಲೊಳು ಶಿಶುವು ಲೇಸು ಬಸವಣ್ಣ. ಬಿಜಾಪುರ ಬಾದಶಾ ಬರುತ್ತಿದ್ದಾರೆ, ದಾರಿ ಬಿಡಿ, ದಾರಿ ಬಿಡಿ. ಎಲ್ಲ ಬಲ್ಲನೆಂಬ ಬಲ್ಲತನ ಬೇಡ, ಹಲ್ಲು ಮುರಿಯುವುದಕ್ಕೆ ಅಲ್ಲಮ್ಮ ಬಂದಾನು, ಕ್ಷುಲ್ಲ ಮಾನವರಿಗಿದು ತಿಳಿಯದು ಬಲು ಹುಷಾರ್. ಅರೇ ಇಲ್ ನೋಡು, ಯಾರೋ ಫಕೀರಂದು ಬೈಠಾವ್, ಉಠಾ ಉಠಾ. ಬಾದಶಾ ನಮಾಜ್ ಮುಗಿಸಿ ಬರ್ತಾರ, ಹೇಳು ಹೇಳು. ಯಾವ ಭಾಷೆ? ಬರಲಿ ಬಿಡು. ಏನ್ ಮಾಡ್ತಾನ ನಿಮ್ ಭಾಷೆ? ನಿಮ್ ಭಾಷೆ ಮೇಲಿನ ಭಾಷೆಗಿಂತ ದೊಡ್ಡವನೇನು? ಯಾರಪ್ಪ ಮೇಲಿನ ಬಾದಶಾ? ಅಲ್ಲ ಅಲ್ಲಮ್ಮ, ರಾಮ ರಹೀಮ ಕೃಷ್ಣ ಕರೀಮ ಅಂತ ಕರೀತಾರಲ್ಲ, ಅವನೇ ಆ ದೇವರು, ಅವನೇ ಆ ಬಾದಶಾ. ಓ ಬಿಜಾಪುರದ ಬಾದಶಾ, ಸಲಾಮು ಅಲೈಕುಂ. ವಾಲೈಕುಂ ಅಸ್ಸಲಾಂ ಬಾದಶಾ. ಈತ ಯಾರೋ ಹುಚ್ಚ, ಬಂದು ನಾಲ್ಕಾರು ದಿನ ಆತು. ಇದ್ದರೂ ಇರಬಹುದು,
ಅವನ ವೇಷಭೂಷಣದಿಂದಲೇ ಹುಚ್ಚನಂತೆ ಕಾಣುತ್ತಿದ್ದಾನೆ. ಒಂದು ಕಾಲಲ್ಲಿ ಪಾದರಕ್ಷೆ, ಇನ್ನೊಂದು ಕಾಲಲ್ಲಿ ಪಾಪೂಸು. ಇದೇ ವೇಷದಲ್ಲಿ ಮಸೀದಿ ಕಟ್ಟಿ ಮೇಲೆ ಕೂತಿರ್ತಾನೆ. ಪಾದರಕ್ಷೆ ಯಾಕೋ ಹಾಕೊಂಡು ಬರ್ತೀಯ ಅಂದ್ರೆ ಅದನ್ನು ತಗೊಂಡು ದೂರ ಎಸಿತಾನೆ, ಮತ್ತೆ ಹಾಕೊಂಡು ಬರ್ತಾನೆ. ಈತನಿಗೆ ಶಿಕ್ಷೆ ಕೊಡ್ಲೇಬೇಕು. ಧರಣಿಯ ಕಲ್ಲೊಡೆದು ಗೋರಿ ಗುಮ್ಮಟವ ಕಟ್ಟಿ ವೀರ ಪೀರರ ಮಲಗಿಸಿದ ಧೀರ, ಬೇರೆ ಹಾನೆ ಕಡೆಯಲ್ಲಿ ಲೋಕದ ಪೋರರಿಂದೇನಾಗುವುದು ಬಸವಣ್ಣ? ನಾವು ಧರಣಿಯ ಕಲ್ಲೊಡೆದದ್ದು ನಿಜ, ಗೋರಿಗುಮ್ಮಟವ ಕಟ್ಟಿದ್ದು ನಿಜ. ತಮ್ಮನ್ನು ನೋಡಿದರೆ ಹಿಂದೂ ಸಂತರಂತೆ ಕಾಣವಿರಲ್ಲ. ಮೋನಯ್ಯನ ವಚನವು ಬಾನಿನ ಹದದಂತೆ, ನಾನು ನೀನೆಂಬ ಮಂತನವ ಬಿಟ್ಟು ಜ್ಞಾನವುಳ್ಳವರಾದ್ರೆ ಬರ್ಕೊಳ್ರಿ, ಸಾಕಾದ್ರೆ ಸರ್ಕೊಳ್ರಿ, ಏಕ ಮನದವರಾದ್ರೆ ತಿಳ್ಕೊಳ್ರಿ, ಲೋಕದಂತವರಾದ್ರೆ ಕರ್ಕೊಳ್ರಿ. ಬಹು ಹುಷಾರ್ ಮೋನಯ್ಯ. ಆ ಸುರಪುರದ ರಾಜಕುಮಾರನನ್ನು ಕೊಂದು ಬದುಕಿಸಿದವರು ತಾವೇ ಏನು? ಬಾದಶಃ ಅವರೆಂದು ಜಳಕ ಮಾಡಿದ್ದಾನೋ ಏನು? ವಾಸನೆ ಇಲ್ಲಿಗೆ ಬರುತ್ತಿದೆ. ಇವನು ಹೇಗೆ ಆ ಮೌಲೇಶ್ವರ ಆದಾನೋ? ನೇಮ ನಿತ್ಯಗಳ್ಯಾಕೆ, ಹೋಮ ಜಳಕವೂ ಯಾಕೆ, ಸೋಮವಾರ ಯಾಕೆ, ಸೊಡರ್ಯಾಕೆ? ತನ್ನ ಮನದೊಳಗಿನ ಸಾಮಘಾತಕ ಅವಗುಣವ ತಾನು ಬಿಡದ ತನಕ ಬಸವಣ್ಣ. ಅದೆಲ್ಲ ಇರಲಿ, ತಮಗೆ ನಮ್ಮಿಂದ ಏನು ಆಗಬೇಕಾಗಿದೆ? ನಾನು ನಮಾಜ್ ಮಾಡಬೇಕಾಗಿದೆ. ಮುಲ್ಲಾ ಮೊಹಮ್ಮದ್ದನಾಗಿ ಮೀರ್ ಸಾಹೇಬ್ ನಾಳೆ ನಾನು ನಮಾಜ್ ಮಾಡಬೇಕಾಗಿದೆ. ಜಾತಿಯಲ್ಲಿ ಹಿಂದೂ, ವೇಷ ಮುಸಲ್ಮಾನ್ ಹಾಕೊಂಡ್ರೆ ನಮಾಜ್ ಬಂದ್ಬಿಡ್ತೇನೋ ಹುಚ್ಚ? ಹಂಗಾರ ಮಾಡಬಿಡ್ಲೆ ನಮಾಜ್. ಕೇಳ್ ಹಂಗಾರ. ಅಲ್ಲಾಹು ಅಕ್ಬರ್. ಆದಿಮೂರ್ತಿ ಅಲ್ಲವ ಪ್ರಭು ಮೊಹಮ್ಮದ್ ರಸೂಲ್ ಅಲ್ಲಾ ಪರಾಕ್ ಬಹುಪರಾಕ್. ಅದಕ್ಕೆ ಹೇಳೋದು, ಹಿಂದೂ ಹಿಂದೂನೇ, ಮುಸಲ್ಮಾನ್ ಮುಸಲ್ಮಾನ್ನೇ. ಜಾತಿ ಬೇರೆ ಆದ್ರೆ ನೀತಿನೂ ಬೇರೆ ಆಗುತ್ತೆ. ಮೌಲಿ ಸಾಹೇಬ್ರೇ, ಜಾತಿ ಅನ್ನೋದು ನಾವು ಮಾಡ್ಕೊಂಡಿರೋದು, ಆ ದೇವ್ರು ಮಾಡಿ ಕಳಿಸಿಲ್ಲ. ಜಾತಿ ಅನ್ನೋದೇ ಇರೋದಾದ್ರೆ ಎರಡೇ ಜಾತಿ, ಒಂದು ಗಂಡು ಜಾತಿ, ಒಂದು ಹೆಣ್ಣು ಜಾತಿ. ವಾಹ್, ಎಂತ ಮಾತು ಹೇಳಿದ್ಯಪ್ಪ, ಮುತ್ತಿನಂತ ಮಾತು. ವಾಹ್, ಕ್ಯಾ ಬಾತ್ ಹೈ ಮೌಲಿ ಸಾಹೇಬ್ರೇ. ಇಂಥ ಹಿಂದೂ ಸಂತರು ನಮ್ಮ ಮುಸಲ್ಮಾನ ಸಮುದಾಯವನ್ನು ಗೆದ್ದಿದ್ದು ಇಂಥ ಮಾತುಗಳಿಂದಲೇ. ಕ್ಷಮಾಕಿಜಿಯೇ, ಮೊಘಲ್ ದೊರೆ ಅಕ್ಬರ್ ಬಾದಶಹರು ದೀನಿಯ ಇಲಾಹಿ ಧರ್ಮ ಸ್ಥಾಪಿಸಿ ಹಿಂದೂ ಮುಸ್ಲಿಂ ಐಕ್ಯತೆ ಭಾವ ಸೃಷ್ಟಿ ಮಾಡಿದ್ದನ್ನು ಮರೆತಿದ್ದೆ. ಜಗದಲ್ಲಿ ಶಾಂತಿ ಬೇಕ್ರೋ, ನಾ ಬೇರೆ ನೀ ಬೇರೆ ಅಂದ್ರೆ ಶಾಂತಿ ಎಲ್ಲೋ ಬರುತ್ತೆ? ಜಗತ್ತಿನೊಳಗ ದೇವ್ರು ಒಬ್ಬನ, ಅಲ್ಲಾನು ಅವನೇ, ಅಲ್ಲಮನು ಅವನೇ. ಬೇಕಾದ್ರ ಬರ್ಕೋರಿ, ಇಲ್ದಿದ್ರ ಸರ್ಕೋರಿ, ಏಕ ಮನದವರಾದ್ರ ತಿಳ್ಕೋರಿ. ಓಂ ನಮ ಶಿವಾಯ, 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 ಓಂ ನಮ ಶಿವಾಯ. ತಂದೆ, ಮೌನಪ್ಪಯ್ಯ, ಮೌನೇಶ್ ತಂದೆ, ಎಲ್ಲಿದ್ದೀಯಪ್ಪ, ಎಲ್ಲಿದ್ದೀಯ ತಂದೆ? ಮೌನಪ್ಪಯ್ಯ ತಂದೆ, ಮೌನಪ್ಪಯ್ಯ ತಂದೆ. ಓ ಸರ್ವೇಶ, ಬಾರಪ್ಪ. ತಂದೆ, ತಮ್ಮನ್ನು ಬಹಳಷ್ಟು ಹುಡುಕಿದೆ, ಕೊನೆಗೂ ಭೇಟಿಯಾದಿರಲ್ಲ. ದುಃಖದ ಸಮಾಚಾರ ಹೊತ್ತು ತಂದಿರುವೆ ನನ್ನೊಡೆಯ. ದುಃಖದ ಸಮಾಚಾರ ತಿಳಿದಿದೆ ಸರ್ವೇಶ. ನನ್ನ ತಂದೆ ತಾಯಿಗಳು ಇಹಲೋಕವನ್ನು ತ್ಯಜಿಸಿದ್ದಾರೆ. ನನ್ನ ಕುಲಬಾಂಧವರು ನನ್ನ ತಂದೆ ತಾಯಿಯ ಅಂತ್ಯ ಸಂಸ್ಕಾರಕ್ಕೆ ತಡೆಯೊಡ್ಡಿದ್ದಾರೆ, ಅಲ್ಲವೇ? ಹೌದು ತಂದೆ. ನಡೆ, ಮಾತಿನಲ್ಲಿ ಹೊತ್ತು ಕಳೆಯುವುದು ಬೇಡ.
ಕಾಶಿಗೆ ಹೋಗಿ ಗಂಗಾಜಲವನ್ನು ತಂದಿರುವೆ. ನನ್ನ ತಂದೆ ತಾಯಿಯರು ಸದ್ಗತಿ ಹೊಂದಲೆಂದು ಪ್ರೋಕ್ಷಿಸಿ ಅವರ ಅಂತ್ಯ ಸಂಸ್ಕಾರಗೈಯೋಣ. ಬಾಂಧವರಾರೂ ಬರುವುದಿಲ್ಲ, ಇರುವ ನಾವೇ ನಾಲ್ಕಾರು ಬಂದು ಇವರ ಅಂತ್ಯ ಸಂಸ್ಕಾರ ಮಾಡೋಣ. ನಾವಂತೂ ಚಿತೆಯ ಸಿದ್ಧತೆ ಮಾಡಿ ಬಂದಿದ್ದೆ. ನನ್ನ ತಂದೆ ತಾಯಿಯರೇ, ಕರುಳಿಗೆ ಹೊಂದಿದವರೇ, ಭೂಮಿಯ ಹಂಗು ತೊರೆದು ಹೋದವರೇ, ಕುಲಬಾಂಧವರು ಕಿಟಕಿಟಿ ಆಡಿದರೆ ಸ್ವೀಕರಿಸಿ ನಡೆಯಿರಿ ಮಸಣದ ದಾರಿಗೆ. ಓಂ ಶಾಂತಿ ಶಾಂತಿ ಶಾಂತಿಃ. ಅಜ್ಞಾನ ಅಳೆದು ನಾವು ಮನೋನಿಗ್ರಹ ಮಾಡ್ಕೋಬೇಕಾದ್ರೆ ನಾವು ಈ ಗುಡುಗುಡಿ ಸೇದಬೇಕು. ಸೇದ್ರಿ. ಗುರು ಮೌನೇಶ್ವರ ಮಹಾರಾಜ ಕೀ ಜಯ. ಗುರುಗಳೇ, ಇದನ್ನು ಎಲ್ಲರೂ ತಗೋಬಹುದಾ? ಗಂಗಪ್ಪ, ಶಿವಶರಣರು ಮಾತ್ರ ಇದನ್ನು ಮುಟ್ಟಬೇಕು. ಶಿವಶರಣರು ಬಿಟ್ಟು ಬೇರೆ ಯಾರಾದರೂ ಮುಟ್ಟಿದರೆ ಅವರು ಹುಚ್ಚರ ಹಾಕ್ತಾರೋ ಹುಚ್ಚರ ಹಾಕ್ತಾರೆ. ಏನಾತು? ನಮ್ಮಪ್ಪ ಮೌನಪ್ಪ ಮುಟ್ಟು ನಿಂತು ಹೋದ್ರು ನಮಗ ಮಕ್ಕಳು ಭಾಗ್ಯ ಕೊಟ್ಟ. ನಾ ದಿನನಿತ್ಯ ಅವನ ಪೂಜೆ ಮಾಡ್ಕೊಂತಾನ ಬಂದಿನಿ. ಆದ್ರ ಅವನೇನ್ ನಮ್ ಕೈ ಬಿಡ್ಲಿಲ್ಲಲ್ಲ, ನಮ್ ಆಸೆನೂ ನಿರಾಸೆ ಮಾಡ್ಲಿಲ್ಲ, ನಮ್ ಕನಸ್ನ್ಯಾಗ ಬಂದು. ಹೌದೌದು, ನನ್ನ ಕನಸ್ನ್ಯಾಗು ಬಂದು ಎರಡು ಫಲ ಕೊಟ್ಟು ಒಂದನ್ನ ನೀ ತಿನ್ನು, ಇನ್ನೊಂದನ್ನ ನಿನ್ನ ಗಂಡಗ ತಿನ್ನಿಸು ಅಂತ ಹೇಳ್ದ. ನಿಮಗ ಅವಳಿ ಜವಳಿ ಎರಡು ಮಕ್ಕಳು ಹುಟ್ಟತಾವ, ಮೊದಲು ಹುಟ್ಟಿದ ಮಗನ್ನ ನನಗ್ ಕೊಡಬೇಕು, ಎರಡನೇ ಮಗನ್ನ ನಿಮ್ಮ ವಂಶೋದ್ಧಾರಕ ಇಟ್ಕೋಬೇಕು ಅಂತ ಹೇಳ್ಯಾನ. ಆತನ ಮಾತು ತಪ್ಪಿ ನಡೆದ್ರ ನಿಮಗ ತೊಂದ್ರೆ ತಪ್ಪಿದಲ್ಲ ಅಂತ ಹೇಳ್ಯಾನ್ರಿ. ಅವ ಹೇಳಿದ್ದು ಏನೂ ಸುಳ್ಳಾಗ್ಲಿಲ್ಲ, ಬಂಗಾರದಂತ ಎರಡು ಮಕ್ಕಳನ್ನು ಕೊಟ್ಟ. ಆದ್ರ ಅಂತ ಮತ್ ಯಾಕ ಅಪಸ್ವರ ಅಡ್ಡ ತರ್ತೀರಿ?
ಮೌನ ಹೇಳ್ದಂಗೆ ನಡ್ಕೊಳ್ದೆ ಇದ್ದಿದ್ರೆ ನಮ್ಮ ವಂಶಾನ ಸರ್ವನಾಶ ಆಗ್ತಿತ್ತು. ನಮ್ಮ ದೊಡ್ಡ ಮಗ ಗಂಗಪ್ಪಯ್ಯನ್ನ ಅವ್ ಕೊಟ್ಟದ್ದ ಒಳ್ಳೇದಾತು. ನಾವು ಅವನನ್ನು ಮುದ್ದಾಗಿ ಬೆಳೆಸಿ ಮೌನಪ್ಪನ ಹೆಸರಲ್ಲೇ ತೆಪ್ಪಕ್ಕೆ ಬಿಟ್ಟು ಬಂದಿವಿ. ಈಗ ಅವನು ಎಲ್ಲದನೋ ಹೆಂಗದನೋ. ಅವನ ಕರುಣಿಸಿದ ಕಂದ ಅವನಿಗೆ ಅರ್ಪಿಸಿವಿ. ಮತ್ತ್ಯಾಕೆ ನಾವು ಕೊರಗಬೇಕು? ತೆಪ್ಪಕ್ಕೇನೋ ತೇಲಿ ಬಿಟ್ಟಿವಿ, ಆದ್ರ ಅಂತ ನದಿಯೊಳಗೆ ಅವನಿಗೇನಾದ್ರೂ. ಶಿವಸ್ವರೂಪಿಯಾದ ಮೌನೇಶನ್ ಕೈಯಾಗ ಅವ ಸಿಕ್ಬಿಟ್ಟಾನ. ಇನ್ ಮುಂದ ನಮ್ ಗಂಗಪ್ಪಯ್ಯ ಇಡೀ ಜಗತ್ತಿಗೆ ಬೆಳಕಾಗವದಾನ. ಆದ್ರ ಅವನನ್ನು ಒಮ್ಮೆರ ನಾನ್ ನೋಡ್ಬೇಕು. ಹಡದ ಕರುಳು ಕೊರಗಾಕ್ ಹತ್ತೈ. ಮೌನಪ್ಪ ಸರ್ವಾಂತರ್ಯಾಮಿ, ನಾವು ಭಕ್ತಿಯಿಂದ ಬೇಡ್ಕೊಂಡ್ರೆ ನಮಗ್ ದರ್ಶನ ಭಾಗ್ಯ ಸಿಕ್ಕ ಸಿಗ್ತೈತಿ. ಮೌನೇಶ ಎಲ್ಲಿರುವೆ ನನ್ನಪ್ಪ? ಒಂದೊಮ್ಮೆ ದರ್ಶನ ಭಾಗ್ಯ ತೋರೋ, ಬೇಗ ಬಾರೋ ಮೌನೇಶ. ನದಿ ದಾಟಬೇಕಾಗಿತ್ತ ಸ್ವಾಮಿ? ಹೌದಪ್ಪ ಅಂಬಿಗ, ನಾನು ದೇವದುರ್ಗಕ್ಕೆ ಹೋಗ್ಬೇಕಾಗಿತ್ತು. ಎರಡು ದುಡ್ಡು ಕೊಡಿ, ನಾನೇ ಡೋಣ್ಯಾಗ ಕರ್ಕೊಂಡು ಹೋಗ್ತೀನಿ. ದಡ್ರು ದುಡ್ಡು ಇಟ್ಕೋತಾರ, ಬಂಡ್ರು ಶೆಡ್ ಹೊಡೆದ್ ಕಸ್ಕೋತಾರ, ಮಡ್ರು ಮಾರ ದೂರ ಸರದ್ರ, ಸಂತರು ಸಂತ್ಯಾಗ ತೂರ್ ಹೋಗ್ತಾರ. ಅಂತ ದುಡ್ಡಿಗೆ ಬೆಲೆ ಕೊಡ್ತೀಯ ಅಂದ್ರೆ ಒಡ್ನಿನ್ ಜೋಳ್ಗೇನ ಗುಡ್ದಷ್ಟು ದುಡ್ಡು ಕೊಡ್ತಾನೆ. ಮೌನ ಏನಂತಿದಿ? ಏನೇನು ಅಂದು ಪುಕ್ಸಟ್ಟಿ ದಾಟಾಕ ನೋಡ್ಬೇಡ, ದುಡ್ಡಿಡು ನದಿ ದಾಟ. ಹಂಗಾರ ದುಡ್ಡಿಲ್ದೆ ಒಪ್ಪುದಿಲ್ಲ? ಇಲ್ಲದ ಗುಲ್ಲೆಬ್ಸಿ ಮಾತಾಡಕ್ ಹೋಗ್ಬೇಡ. ನಿನ್ನಲ್ಲಿ ಧಮ್ ಇದ್ರೆ ಹನುಮಂತರಂಗ ಲಂಕಾಕ ಹಾರಿ ಹೋಗು, ಇಲ್ಲಾಂದ್ರೆ ತೆಪ್ಪದಾಗೆ ತೇಲಿ ಹೋಗು. ದುಡ್ಡು 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 ಅಂದು ದಡ್ಡತನ ಮಾಡಿ ಗುಡ್ಡದಷ್ಟು ದುಡ್ಡು ಕಳ್ಕೊಂಡಿ. ಹೋಗ್ಲಿ ಬಿಡು, ಈ ಮೌನ್ಗ ನದಿ ಹ್ಯಾಂಗ್ ದಾಟಬೇಕು ಅಂತ ಗೊತ್ತದ. ನಿನ್ನ ಕೂಗಿಗೆ ಓಡೋಡಿ ಬಂದೆ, ಅಪ್ಪ ಮೌನೇಶ. ಏನಪ್ಪ ನಿನ್ನಲಿದೆ? ತಂದೆ, ನಮ್ಮ ಕೂಗಿಗೆ ಹೋಗೊಟ್ಟು ಕಂಬಳಿಯನ್ನೇ ತೆಪ್ಪವನಾಗಿಸಿ ನಮ್ಮಲ್ಲಿಗೆ ಓಡೋಡಿ ಬಂದೆಯ? ಹತ್ತಿರದವರು ಕರೆದಾಗ ಎದ್ದೋಡಿ ಬರಬೇಕು, ನಿಷ್ಠೆಯಿಂದ ಸ್ಮರಿಸಿದ ಭಕ್ತಿಯದವರು ಕರೆದಾಗಲೂ ಮಾನ್ಯತೆ ನೀಡಬೇಕು. ಆದರೆ ಬೆನ್ನಿಗೆ ಚೂರಿ ಹಾಕಿ ಕೊಲ್ಲುವ ಕ್ರೂರರ ತಲೆ ಕತ್ತರಿಸಿಕೊಳ್ಳಬೇಕು ಅಂತಾನ ಈ ಮೌನ. ತಂದೆ, ನೀವು ಆಶೀರ್ವದಿಸಿ ನೀಡಿದ ನನ್ನ ಮಗ ಗಂಗಪ್ಪ ಎಲ್ಲದನ? ಇವನೇ ಗಂಗಪ್ಪಯ್ಯ, ನನ್ನ ಕರುಣೆಯ ಕಂದ, ನಿಮ್ಮ ಕರುಣಿನ ಕೂಸು, ಇವನೇ ನನ್ನ ಶಿಷ್ಯ. ನೀವು ನೆನೆದಂತೆ ಆಗಲಿ, ನಿಮಗೆ ಒಳ್ಳೆಯದಾಗಲಿ. ಧನ್ಯರಾದೆವು ತಂದೆ, ಧನ್ಯರಾದೆವು ಗಂಗಪ್ಪಯ್ಯ.
ಏ ಪಿಡ್ಡವಾ, ನಾನು ಲಕ್ಷ್ಮೀಶ್ವರ್ಗೆ ಕದ್ರು ಮಾರಕ್ ಹೋಗಿದ್ದೆ. ಈಕಿ ರೊಕ್ಕ ಕೊಡದೆ ಸತ್ವಗಳಲ್ಲೋ. ತಾವು ಕೇಳಿದ್ರೆ ಆಕೆ ಕೊಡ್ಬೋದು ತಂದೆ. ಏ ಪಿಡ್ಡವ, ನನ್ನ ಹತ್ರ ಕದ್ರು ಉದುರಿ ತಗೊಂಡು ಹಂಗೆ ಸತ್ರ ನಾನು ಸುಮ್ಮನೆ ಬಿಡ್ತೀನಿ ಅಂತ ತಿಳ್ಕೊಂಡು ಏನ ಹೇಳ ಹೇಳ, ನಾನು ರೊಕ್ಕ ಕೊಟ್ಟು ಹೋಗ. ಆಕೆ ಸತ್ತಾಳ, ಆಕೇನು ಹೇಳ್ತಾಳ? ಸರಿ ಸರಿ ದಾರಿ ಬಿಡು, ಆಕೇನ ಮಣ್ಣು ಮಾಡೋದೈತಿ. ಲೇ, ಸೋಮನಾಥ ರಾಣಿಯಾಗೂ ಸತ್ಯನೋ? ಆಕೇನಂದ್ರೆ ರೊಕ್ಕ ಕೊಡ್ಬೇಕು, ನಾನು ರೊಕ್ಕ ಕೊಡದೆ ಬಿಡೋನಲ್ಲ. ಒಳ್ಳೆ ಹುಚ್ಚು ಗಂಟು ಬಿದ್ದಾಳ, ನಾಲ್ಕಾರು ಮಂದಿ ಕೂಡಿ ಹೇಳಿದ ಉಗಿರಿ ಅವನ್ನ. ತಡೀರಪ್ಪ, ಕಡಿಗೊಂದು ಮಾತು ಕೇಳ್ತೀನಿ, ಇಲ್ಲಂತಂದ್ರ ಆ ಸೋಮನಾಥನ ಹಿಡಿದು ಹೇಳ್ತೀನಿ. ತಡ್ರಿಪ್ಪ, ಏನ್ ಮಾಡ್ತಾನೆ ನೋಡೇ ಬಿಡೋಣ. ಏ ಪಿಡವ, ಎದ್ದು ಬಿಟ್ಟು ನನ್ನ ಹಣ ಕೊಡ್ತೀಯೋ ಇಲ್ಲ ಹೆಣಕ್ಕ ನೆಲ ಸಿಗದಂಗ ಮಾಡ್ಲೋ. ಯಪ್ಪ ಮೌನಪ್ಪ, ನಿನಗೆ ಕೊಡಬೇಕಾದ ಹಣ ನನ್ನ ಮನೆ ನೆಲುವಿಗೆ ನಿನ್ನ ಹೆಸರನ್ನ ಕಟ್ಟಿಟ್ಟೀನಿ, ಹೋಗಿ ತಗೋಯಪ್ಪ. ಉಳ್ಕೊಂಡು ಬಾ, ಹರೆದಾಗ ಎಷ್ಟು ಪಾಪ ಕರ್ಮ ಮಾಡಿದ್ದಿ, ಮುಪ್ಪನಾಗ ಮುಕ್ತಿ ಕಾಣಕ ಬಹಳ ಪುಣ್ಯ ಮಾಡಿದಿ. ನಿನಗ 100 ವರ್ಷ ಆಯಸ್ ಕೊಟ್ಟೇನಿ, ತೀರ್ಸ್ಕೊಂಡು ಹೋಗು. ಯಪ್ಪ, ನಿನ್ನ ಆಶೀರ್ವಾದ ಏನೇನಾಯ್ತು ಏನು, ಕೊನೆಗೂ ಮುಕ್ತಿ ಕೊಟ್ಟೆಲ್ಲ, ಅಷ್ಟೇ ಸಾಕು. ತಿಪ್ಪಯ್ಯ, ಮೌನೇಶ್ವರನ್ನು ಮಹಾನುಭಾವನ ಪವಾಡ ದಿನದಿಂದ ದಿನಕ್ಕೆ ಎಷ್ಟು ಕೇಳಾಕತ್ತೀವಿ. ಮೊನ್ನೆ ಸುದ್ದಿ ಕೇಳಿ ಏನು? ಏನದು ಸುದ್ದಿ? ಮೊನ್ನೆ ಲಕ್ಷ್ಮೇಶ್ವರದಾಗ ಸತ್ ಮುದುಕಿ ಪಿಡ್ಡವನ್ನು ಬದುಕಿಸಿ ಮತ್ತಾಕಿಗೆ 100 ವರ್ಷ ಆವಿಷ ಕೊಟ್ಟನಂತ. ಅಷ್ಟೇ ಅಲ್ಲ, ಸತ್ಯ ತಿನ್ನ ಮತ್ತೆ ಬದುಕಿಸಿರಂತ. ಮುನೀಶ್ವರ ಮಹಿಮೆ ಎಷ್ಟು ಕೊಂಡಾಡಿದ್ರು ಸಾಲದು. ನೆನೆದವರ ಮನದಲ್ಲಿ ಅಂದಂಗ ಮುನೀಶ್ವರ ಇಲ್ಲೇ ಬರಾಕಿತ್ತಾರ. ಆಹಾ, ಇದೇನು ತಂದೆ, ಇಡೀ ಜಗತ್ತಿಗೆ ಸೂತ್ರಧಾರನಾದ ನೀವೇ ಈ ಕಲ್ಲನ್ನು ಎಡುವುದಂದ್ರೆ? ನಾನು ಎಡವಿದ್ದು ಕಲ್ಲಲ್ಲ, ಇದೊಂದು ಸ್ವಯಂಬಲಿಂಗವಾಗಿದ್ದು ನಾನು ಇನ್ನು ಮೇಲೆ ಈ ಲಿಂಗುವಿನಲ್ಲಿ ನೆಲೆಗೊಳ್ಳಲಿದ್ದೇನೆ. ಇನ್ನು ಮುಂದೆ ಈ ವರವಿ ಗ್ರಾಮವು ಪುಣ್ಯಕ್ಷೇತ್ರವಾಗಿ ಮೆರೆಯುತ್ತದೆ. ಗುರುವೇ, ತಮ್ಮ ದಯೆಯಿಂದ ಈ ವರವಿ ಗ್ರಾಮವು ಪವಿತ್ರವಾಯಿತು. ನಮ್ಮ ಲಿಂಗುವಿಗೆ ಒಂದು ಮಂದಿರ ಆಗಬೇಕೆಂದು ನಮ್ಮ ಕೋರಿಕೆ. ಅದಕ್ಕೆ ತಾವು ಭಕ್ತರೇ, ಅದನ್ನು ನೀವ್ಯಾರೂ ಯೋಚಿಸುವ ಕಾರಣವೇ ಇಲ್ಲ. ಅದಕ್ಕೆ ಇನ್ನೊಬ್ಬನೂ ಬರುವವನಿದ್ದಾನೆ, ಅವನೇ ಬಿಜಾಪುರದ ಆದಿಲ್ ಶಾಹಿ. ಧನ್ಯರಾದೆವು ತಂದೆ. ಬಿಡದು ಬೇಡ ಇವತ್ತು, ಅಷ್ಟು ಮಾಡ್ಬೇಕು ನೋಡು. ನಮಸ್ಕಾರ ರೀ ಸಂಗೇನವ್ರ. ಅಲ್ಲೋ ಮಲ್ಲೇಶಿ, ಆ ಮೌನೇಶ ಇದ ಊರಾಗದನಂತ? ಅವನ ಸುದ್ದಿ ಭಾಳ ಭಾಳ ಕೇಳಾಕತ್ತೀನಿ. ಮಳ್ ಮಾಡು ಸುಳ್ಳಲ್ಲ ನಮ್ಮ ಮೌನೇಶ. ಅಲ್ಲ, ಈಗೀಗಂತೂ ಅವ್ರ ಮಾತಂದ್ರೆ ನಮ್ಮ ಊರವ್ರಿಗೆ ವೇದವಾಕ್ಯ ಆಗ್ಬಿಟ್ಟವು. ಇಷ್ಟು ನಡೆಸಿಬಿಟ್ಟನವ? ಅಲ್ಲೋ, ಅವ ಮಾಡಿದ್ರೆ ಏನು ಮಾಡ್ಯಾನವ? ಹಂಗನ್ಬೇಡ್ರಿ, ಅವ್ರು ಮಾಡಿದ್ದ ಒಂದು ಎರಡು ನೀರಿಲ್ಲದ ಬಾವ್ಯಾಗ ನೀರು ತರಿಸಿದ್ರಿ, ಸತ್ತು ಹೋದ ಪಿಡ್ಡವನ್ನು ಬದುಕಿಸಿ ಮತ್ತೆ 100 ವರ್ಷ ಆಯುಷ್ ಕೊಟ್ರು, ಮತ್ತೆ ಗಾಣಗೇರ್ ಬಸಪ್ಪನ ಸತ್ತೆತ್ ಬದುಕಿಸಿ ಡಿರ್ಕಿ ಹೊಡೆಸಿದ್ರು. ಛೇ ಛೇ, ಹಂಗನ್ಬೇಡ್ರಿ, ಜನ ನಂಬಾಕ್ ಕೂತ್ರನು. ಆಗ್ಲಿ ಹಂಗಾರ, ಪರೀಕ್ಷೆ ಮಾಡೇ ಬಿಡೋಣ.
ನಾಡ್ರಂಗರ್ ಬರ್ರಿ. ಎಂತ ಬೇಸಿದ್ಯಲ್ಲೋ, ಹೆಂಗರ ಹೆಂಗರ ಆಗೋದ್ಯೋ ಯಪ್ಪ. ನನ್ನ ಮಗನ ಮಲ್ಲೇಶಿ, ನಾ ಹೆಂಗ್ ಮಾಡ್ಲೋ ಯಪ್ಪ. ಸ್ವಾಮಿ ಗುರುದೇವ, ಇವ ನನ್ನ ಆಪ್ತ ಸ್ನೇಹಿತ, ಈಗ ಒಮ್ಮಿಂದೊಮ್ಮೆಲೆ ಒಂದು ತಾಸಿನಿಂದ ಸತ್ತು ಹೋಗ್ಯಾನ. ನೀವು ಅನೇಕರಿಗೆ ಪ್ರಾಣ ಭಿಕ್ಷೆ ಮಾಡಿರಿ, ನನ್ನ ಸ್ನೇಹಿತನ ಪ್ರಾಣ ಉಳಿಸಿಕೊಟ್ಟು ಪುಣ್ಯ ಕಟ್ಟುವರು. ಈತನಿಗೆ ಬದುಕುವ ಯೋಗವೇ ಇಲ್ಲ. ಅಂದ ಮೇಲೆ ಇವನಿಗೆ ಜೀವದಾನ ಹೇಗೆ ಮಾಡಬೇಕು? ಕರ್ಮಕ್ಕೆ ಕಡೆಯಾಟ, ಧರ್ಮಕ್ಕೆ ಚೆಲ್ಲಾಟ, ಮರ್ಮ ಸಾಧನೆಗೆ ಹೊಡೆದಾಟ. ಶ್ರೀ ಗುರುನಾಥ ಅದಕ್ಕೆ ತಂದಿಟ್ಟ ಪಡಿಪಾಠ ಬಸವಣ್ಣ. ಕೇಳಿದೇನು ಮಲ್ಲೇಶಿ, ಬದುಕಿದ್ದವ್ರನ್ನ ಬದುಕಿಸೋ ಭಂಡ ಸಾಧುಗಳು ಹೆಚ್ಚಂತ ನಾ ಮೊದ್ಲ ಹೇಳಲಿಲ್ಲ? ಹೇ ಏನೋ ಮಲ್ಲೇಶಿ, ಹೇಳ ಹೇಳ, ನೀನು ಸತ್ತವ್ರಾಗ ನಾಟಕ ಮಾಡಿ ಬಾರ್ರು ನಿಪ್ಪಣಪ್ಪ. ಹಾ, ನಿಜವಾಗ್ಲು ಸತ್ತ ಹೋಗ್ಯಾನಲ್ಲೋ. ಅಯ್ಯೋ ಶಿವನ, ಏನತ್ ನನ್ ಗಂಡಗ ನನ್ನ ಪರದೇಶ ಮಾಡಿ ಹೋದ್ರಲ್ಲ, ಯಾರ ತಪ್ಪಿಗೆ ಶಿಕ್ಷೆ ನನ್ಗ? ಇಂತ ವಿವೇಕಿಗಳ ಮಾತ್ ಕೇಳಿ ನಿಮ್ ಜೀವ ಕಳ್ಕೊಂಡ್ರಿ, ಈಗ ನಾ ಏನ್ ಮಾಡ್ಲಿ? ದೇವ್ರೆ, ನನ್ ಗಂಡ ನಿನಗ್ ಪರೀಕ್ಷೆ ಮಾಡಕ್ ಹೋಗಿ ತಪ್ಪ ಮಾಡ್ಯಾನ, ಇದ್ರಾಗ ನಂದೇನ್ ತಪ್ಪೈತಿ? ನನ್ಗ್ಯಾಕೆ ವೈಧವ್ಯದ ಶಿಕ್ಷೆನ್ ಕೊಡ್ತಾ ಇದೀಯ? ಕಲಪ, ಬೇಗ ಹೋಗಿ ಆ ಮಹಾತ್ಮರ ಕರ್ಕೊಂಡು ಬಾ, ಅವ್ರ ಕಾಲ್ ಹಿಡಿದು ಕ್ಷಮ ಕೇಳೋಣ. ಹೌದ್ರಿ, ನಮ್ಮ ತಪ್ಪಾಗೈತಿ. ತಾಯಿ, ಸಮಯ ಬಾಳಾಗೈತಿ, ಅಂತ್ಯ ಸಂಸ್ಕಾರ ಮಾಡಕ ಹೆಣ. ನಡೀರಿ, ನಾನು ನನ್ನ ಗಂಡನ ಜೊತೆ ಸಹಗಮನ ಮಾಡಕ್ಕಿನ ಇದು ನನ್ನ ನಿರ್ಧಾರ ಐತಿ. ಸತ್ತವನೊಂದಿಗೆ ಸಾಯುವುದರಲ್ಲಿ ಯಾವ ಅರ್ಥವಿದೆ? ನಿನ್ನ ಭಕ್ತಿಗೆ ನಾನು ಮೆಚ್ಚಿದ್ದೇನೆ, ನಿನ್ನ ಗಂಡನಿಗೆ ಪುನರ್ಜನ್ಮವನ್ನು ನೀಡುತ್ತಿದ್ದೇನೆ. ಮೌನೇಶ, ನನ್ನ ಕ್ಷಮ ಮಾಡಪ್ಪ. ತಂದೆ, ಗುರು ಶಿಷ್ಯರು ಧ್ಯಾನಾಸಕ್ತಿಯಲ್ಲಿ ಇರಬೇಕಂದ್ರೆ ಈ ಗಂಗಾಮಾತೆಯ ಅಬ್ಬರದ ಅರ್ಭಟ ನಮಗ ತೊಂದರೆ ಆಗ್ತಾ ಇದೆ, ನಾವು ಬೇರೆ ಕಡೆ ಹೋಗುವುದು ಒಳ್ಳೇದಲ್ವೇ? ಬೇಡ ತಡೆ ಗಂಗಪ್ಪಯ್ಯ. ಏ ಗಂಗಾಮಾತಾ, ಮುಂದೆ ನಾನು ಇಲ್ಲಿ ನೆಲೆಗೊಳ್ಳಲಿದ್ದೇನೆ. ನಿನ್ನ ಅಬ್ಬರದ ಶಬ್ದ ನನಗೆ ಭಂಗ ತರದಿರಲಿ, ಇನ್ನು ಮುಂದೆ ಶಾಂತಳಾಗುತ್ತಾಯೇ. ಬಾರಪ್ಪ ಗಂಗಪ್ಪಯ್ಯ,
ಇಲ್ಲಿಯೇ ಕೂಡೋಣವಂತೆ. ಬಿಚ್ಚು ಬುತ್ತಿ ಬಿಚ್ಚು, ನಾವು ಹಸಿವು ನೀಗಿಸಿಕೊಂಡು ಹಂಪಿಯ ಕಡೆ ಹೋಗೋಣವಂತೆ. ತಂದೆ, ನಾ ನೀರು ತಗೊಂಡು ಬರ್ತೇನ್ರಿ. ಬೇಗನೆ ಬಾ. ಅಂಕುಶವಿಲ್ಲದೆ ಆನೆ ನಡೆಯದು, ಶಂಕರನಿಲ್ಲದೆ ಸಂಸಾರ ನಡೆಯದು, ಲೋಕದ ಮಂಕುಗಳಿಗೆ ಯಾಕೆ ತಿಳಿಯದು ಬಸವಣ್ಣ? ಯಪ್ಪ, ಕೈ ತೊಳ್ಕೊಳ್ರಿ, ನಾನು ಬುತ್ತಿ ಬಿಸ್ತೇನೆ. ಆಯ್ತು ಆಯ್ತು. ಯಪ್ಪ, ಹಿಡೀರಿ ರೊಟ್ಟಿನ. ಗಂಗಪ್ಪಯ್ಯ, ದೇವರಿಗೆ ಎಡೆ ಹಿಡಿಯುತ್ತೇನೆ, ಅವನೇನು ತಿನ್ನುತ್ತಾನೇನು, ನಾನ್ಯಾಕೆ ತಿನ್ನುತ್ತೇನೆ? ಯಪ್ಪ, ನನ್ನನ್ನು ದೇವದುರದಿಂದ ಕರ್ಕೊಂಡು ಬರುವಾಗ ಕೈಲಾಸ ತೋರಿಸ್ತೀನಿ ಎಂದಿದ್ರೆ ಅದಕ್ಕೆ ಇನ್ನೆಷ್ಟು ದೂರ ಹೋಗ್ಬೇಕು? ಕೈಲಾಸ ನೋಡುತ್ತೀಯನು ಗಂಗಪ್ಪ? ಹೌದಪ್ಪ, ಬಹಳ ದಿವಸ ಬೈಕೆ. ಹೌದಾ? ಬಾಯ್. ಏ ಗಂಗಪ್ಪ, ಇಡು ನಿನ್ನ ತಲೆಯನ್ನು ಈ ಕಲ್ಲಿನ ಮೇಲೆ. ಯಾಕೆ ತಂದೆ? ನಿನ್ನ ತಲೆ ಕಡಿಯುತ್ತೇನೆ. ಹಿಂಗ ಆತಪ್ಪ. ಯಾಕೋಯಪ್ಪ ನಗಾಕತ್ತಿದಿ? ಗಂಗಪ್ಪಯ್ಯ, ನಿನ್ನ ಮುಗ್ಧ ಭಕ್ತಿಗೆ ಈ ಮೌನ ಶರಣಾಗಿ ಹೋದನಲ್ಲೋ. ಕೈಲಾಸ ನೋಡ್ತೀಯನು? ಬಾ, ತೋರಿಸ್ತೇನೆ. ಓಂ ನಮಃ ಶಿವಾಯ. 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 ಗಂಗಪ್ಪಯ್ಯ, ಕೈಲಾಸ ನೋಡ್ತೀಯ? ನೋಡು ಕೈಲಾಸನ. ನಮೋ ನಮೋ ಗಂಗಾಧರ, ಮಹೇಶ್ವರ, ಶಿವಶಂಕರ. ಗಂಗಪ್ಪ, ನೋಡಿದೀಯ ಕೈಲಾಸ? ಕಣ್ಣು ತುಂಬಿ ಬಂತೆ, ಹೃದಯ ಹಾಡಿತೆ, ಆತ್ಮ ಅಮರತ್ವ ಪಡೆಯಿತೆ. ಆಡಲು ಮಾತುಗಳೇ ಇಲ್ಲ ನನ್ನೊಡೆಯ. ಕೈಲಾಸ ತೋರಿದ ಕಾರುಣ್ಯ ಗುರುವೇ, ಇದೋ ನಿನಗೆ ವಂದನೆ. ಹೀಗೆ ಅನೇಕ ಪವಾಡಗಳನ್ನು ಮೆರೆದ ಶ್ರೀ ಗುರು ಮೌನೇಶ್ವರರಿಗೆ ಭೌತಿಕ ದೇಹ ತ್ಯಜಿಸಿ ಪರಮಾತ್ಮನಲ್ಲಿ ಐಕ್ಯವಾಗುವ ಸಮಯ ಒದಗಿ ಬಂತು. ಗಂಗಪ್ಪಯ್ಯ,
ಸೂರಪುರದ ದೊರೆ ಲಿಂಗನಾಯಕನಿಗೆ ಬರ ಹೇಳಿತ್ತಲ್ಲ. ಅಪ್ಪಣೆ ತಂದೆ. ತಂದೆ, ಇದೋ ಬಂದೆ. ನೀವು ಇಲ್ಲಿಯವರೇ ಆಗಿದ್ದರು, ಎತ್ತಲೋ ಲೋಕೋದ್ಧಾರಕ್ಕಾಗಿ ಹೋಗಿದ್ದರು, ಇಂದು ಅನಾಯಾಸವಾಗಿ ಇಲ್ಲಿಗೆ ಬಂದು ತಮ್ಮ ದರ್ಶನ ಭಾಗ್ಯವನ್ನು ನೀಡಿ ನಮ್ಮನ್ನೆಲ್ಲ ಪುನೀತರನ್ನಾಗಿ ಮಾಡಿದರು. ಸಾಲಾವಳಿಯಾದರೆ ಸಗರಶಾಪುರದಲ್ಲಿ ನೆಲೆಗೊಳಿಸಿದರು ನಮ್ಮ ಹಿರಿಯರು ಕಾರಣ ಬಸವಣ್ಣ. ತಮ್ಮ ಮಾತು ಸಹಜ ಸತ್ಯವಾಗುವುದರಲ್ಲಿ ಸಂದೇಹವಿಲ್ಲ ತಂದೆ. ನಿಮ್ಮ ನೆಲೆ ಸಗರಶಾಪುರವಾದರೆ ನನ್ನ ನೆಲೆ ಈ ತಿಂತಿನಿ ಕ್ಷೇತ್ರ. ಕೃಷ್ಣೆಯ ತಟದಲ್ಲಿ ಸುಖನಿದ್ರೆ ಮಾಡುವ ಹಂಬಲ ನಮಗೆ. ಕರ್ತವ್ಯ ಮುಗಿದ ಮೇಲೆ ಜಗದಕರ್ತು ಜಗದೀಶನೇ ಇರಲಾರ ಈ ಭುವಿಯ ಮೇಲೆ. ನನ್ನದೊಂದು ಇಚ್ಛೆಯನ್ನು ಈಡೇರಿಸುವ ಲಿಂಗನಾಯಕ. ಆಗಲಿ ತಂದೆ. ಇಲ್ಲೇ ಸಮೀಪದ ಮೊರಡಿಯಲ್ಲಿ ನನ್ನ ಸಮಾಧಿ ಸ್ಥಳ. ಇದರ ಸಂಕೇತವೆಂಬಂತೆ ಅಲ್ಲಿ ಅಗೆದಾಗ ಮುಕ್ಕಾಲು ಮಂಚ ಉಕ್ಕಿನ ಹೂಜಿ ಗೋಚರಿಸುತ್ತದೆ. ಇಂದೇ ಶುಭ ಮುಹೂರ್ತದಲ್ಲಿ ನಾವು ಆ ಲಿಂಗದಲ್ಲಿ ಲೀನವಾಗುತ್ತೇವೆ. ನಿಮ್ಮ ಆಜ್ಞೆ ಮೀರಲಾರೆ ನನ್ನಪ್ಪ. ತಾವು ನಮ್ಮ ಮನೆತನಕ್ಕೆ ರಾಜ್ಯಭಾರ ನಡೆಸುವ ಶಕ್ತಿಯನ್ನು ಕೊಟ್ಟು ನಮ್ಮ ಸತ್ಕೀರ್ತಿ ಎಲ್ಲ ಕಡೆಗೂ ಬೆಳಗುವಂತ ಭಾಗ್ಯವನ್ನು ಕರುಣಿಸಬೇಕು ನನ್ನಪ್ಪ. ಲಿಂಗನಾಯಕ, ನೀನು ಸೈನಿಕನಾಗಿದ್ದರೂ ರಾಜನಾಗಬೇಕೆಂಬ ಹಂಬಲದಿಂದ ಹಾತೊರೆಯುತ್ತಾ ಬಂದಿರುವೆಯೆಂದು ನಮಗೆ ಗೊತ್ತು. ತೆಗೆದುಕೋ ಈ ಕೊಡಲಿಯನ್ನು. ಮುಂದೆ ಇದರ ಬಲದಿಂದಲೇ ನೀನು ಗುಡಗುಂಟಿಯ ದೊರೆಯಾಗುವೆ. ಸದ್ಧರ್ಮದಿಂದ ರಾಜ್ಯವಾಳಿ ನೀನು ಜಗತ್ಪ್ರಸಿದ್ಧಿಯಾಗು. ತಂದೆ, ನಿನಗೆ ಒಳ್ಳೆಯದಾಗಲಿ. ದೇವ, ಮಹಾದೇವ, ಮೌನೇಶ್ವರ, ನಿನ್ನಿಂದ ನಮ್ಮ ವಂಶವೇ ಉದ್ಧಾರವಾಯಿತು ತಂದೆ. ಇಂದು ನಮ್ಮನ್ನಗಲಿ ನೀನೇ ಹೋದರೆ ನಮಗಿನ್ಯಾರು ಗತಿ ತಂದೆ? ಇನ್ಯಾರು ಗತಿ ತಂದೆ? ಗುರುಗಳೇ, ನಾನೂ ನಿಮ್ಮೊಂದಿಗೆ. ಅದು ಸಾಧ್ಯವಿಲ್ಲ. ನೀನು ಬಲದಿನ್ನಿ ಆಸ್ಥಾನಕ್ಕೆ ಹೋಗಿ ಅನಂತ ಪವಾಡಗಳನ್ನು ಮಾಡಿ ಪ್ರಸಿದ್ಧನಾಗ. ಅಪ್ಪಣೆ ಗುರುದೇವ. ನನ್ನ ಮನೆಯೊಂದು ಹೋದರೆ ಪನ್ನಂಗಧರನೆಂದು ತಿಳಿಯಲಿಲ್ಲ ಅವರಿಗೆ. ಅಲ್ಲಮನ ಮನೆಯ ವಾಲಿಯ ತಳವಾರನ್ನ ಗುಡಿ ಕಟ್ಟಿದವರಿಗೆ ಭಯ ಉಂಟೆ ಧರೆಯಲ್ಲಿ. ಆ ಪುತ್ರನ ಆಯುಷ್ಯವು 90 ವರ್ಷ 3 ತಾಸಿಗೆ ನಿರ್ಮಿಸಿಟ್ಟಂತ ಗುರುವಿನ ಗುರು ಮತವನರಿಯರು ಬಸವಣ್ಣ. ನಿಮಗೆ ಮಂಗಳವಾಗಲಿ. ಭೂತಾಯಿ, ಇದೋ ನಿನಗೆ ವಂದನೆ. ನಾನಿರುವ ತನಕ ಹೊತ್ತು ಸಲುಹಿದೆ. ಗಾಳಿ, ನೀರು, ನೆಲ, ಅಗ್ನಿ, ಅನಿಲಗಳು ನನ್ನ ಕಾಪಾಡಿದವು. ಇದೋ ನಿಮಗೆ ನಮನ. ಭಕ್ತರೆಲ್ಲ ಭಗವಂತ ಅಂದರು. ಬಂಗಾರದಂತೆ ನನ್ನನ್ನು ನೋಡಿಕೊಂಡರು. ಇದೋ ನಿಮಗೆ ನಮನ. ನಿಮ್ಮೆಲ್ಲರಿಗೂ ಮಂಗಳವಾಗಲಿ. ಭಕ್ತರೇ, ನಾನು ಈ ಶರೀರದಿಂದ ಮುಕ್ತನಾಗಬೇಕು. ನನಗೆ ನಾನೇ ಹಾಕಿಕೊಂಡು ಬಂದಿದ್ದ ಕಟ್ಟುನಿಟ್ಟಿನ ಅವಧಿ ಇದು. ಹಿಂದೂ ಮುಸಲ್ಮಾನ್ ಒಂದೇ ಎಂದು ಜಗತ್ತಿಗೆ ಸಾರಿ ಹೇಳಲು ಬಂದ ಭಗವಂತ ನೀನು. ನಾನಿನ್ನು ಹೊರಡುತ್ತೇನೆ. ಜಗದ ಜೀವಿಗಳೆಲ್ಲರೂ ಒಂದೇ. ಜಾತಿ ಪಂಥಗಳಿಗೆ ಬಡಿದಾಡಬೇಡಿ. ಜಗಕ್ಕೆಲ್ಲ ದೇವರು ಒಬ್ಬನೇ, ಅಲ್ಲಾ ಅಲ್ಲಮ ಅವನೇ. ಮಕ್ಕಳಿಲ್ಲದವರಿಗೆ ಮಕ್ಕಳನ್ನು ನೀಡಿದೆ. ನೀರಿಲ್ಲದ ಬಾವಿಯಲ್ಲಿ ನೀರು ತರಿಸಿದೆ. ಸತ್ತವರನ್ನು ಬದುಕಿಸಿ ಆರೋಗ್ಯ ಕರುಣಿಸಿದ ತಂದೆ ನೀನು. ಕಣ್ಣಿಲ್ಲದ ಕುರುಡರಿಗೆ ಕಣ್ಣು ಕೊಟ್ಟು ಮಹಾಮಹಿಮ ನೀನು. ಅನಾಥರನ್ನಾಗಿಸಬೇಡ ತಂದೆ. ಕಾಮ, ಕ್ರೋಧ, ಲೋಭ, ಮೋಹ, ಮದಮಾತ್ಸರ್ಯಗಳಿಗೆ ಸಿಲುಕದಿರಿ ಮತ್ತು ಅವುಗಳನ್ನು ಕೆಟ್ಟವುಗಳೆಂದು ತಿಳಿಯದಿರಿ. ನಿನ್ನನ್ನು ನಂಬಿದ ಭಕ್ತರ ಕಷ್ಟಗಳನ್ನು ದೂರ ಮಾಡಿದ
ಕರುಣಾಸಾಗರನೇನು, ಬಡವರ ಬಂಧುವಾದ ನೀನು ನಮ್ಮನ್ನು ಪರದೇಶನ್ನಾಗಿ ಮಾಡಿ ನಮ್ಮನ್ನು ಅಗಲಿ ಹೋಗದಿರುತ್ತಂದೆ. ಕಾಮ ಕಾಯುತ್ತೆ, ಕ್ರೋಧ ಶಕ್ತಿ ನೀಡುತ್ತೆ, ಮದ ಸಿದ್ಧಿ ಮಾಡುತ್ತೆ, ಮತ್ಸರ ಎಚ್ಚರ ನೀಡುತ್ತೆ, ಮೋಹ ಜೋಪಾನ ಮಾಡುತ್ತೆ, ಲೋಭ ಲಾಭ ಗಳಿಸುತ್ತೆ. ಇವು ಯಾವೂ ಕೆಟ್ಟವಲ್ಲ. ಕುರುಡನಾದ ನನ್ನ ಕಣ್ಣುಗಳನ್ನು ಕರುಣಿಸದ ಪುಣ್ಯಾತ್ಮ ನೀನು, ನಮ್ಮನ್ನು ಬಿಟ್ಟು ನೀನು ಹೋಗಬೇಡ ತಂದೆ. ಮಿತಿಯಾಗಿ ಬಳಸಿದವನೇ ಯೋಗಿ, ಅತಿಯಾಗಿ ಬಳಸಿದವನ ಹೊತ್ತುಕೊಂಡು ಹೋಗಿ. ಇದೇ ನನ್ನ ಕೊನೆಯ ಸಂದೇಶ. ಓಂ ಶಾಂತಿ ಶಾಂತಿ ಶಾಂತಿ. ಓಂ ಶಾಂತಿ ಶಾಂತಿ ಶಾಂತಿ.